ಒಂದು ಸಾಧನೋ ಏನೋ ಒಂದು ಕಾರ್ಯಕ್ರಮ ಇರ್ತದೆ, ಊಟ ಎಲ್ಲ ಮಾಡ್ತೀವಿ. ಸಾಯಂಕಾಲ ಮತ್ತೆ ಅಲ್ಲೇ ಭಾಗವತ್ ಹೇಳಿದ್ರು, ಆಚಾರ್ಯ ನೀವು ಮಧ್ಯಾಹ್ನ ಇಲ್ಲೇ ಊಟ ಮಾಡಿದ್ರೆ ಬೇಜಾರಾಗಿದೆ, ಮತ್ತೆ ಅದ್ರ ಮೇಲೆ ಭಾಗವತ್ ಹೇಳ್ತೀರಾ ಅಂತ ಕೇಳಿದ್ರೆ ಏನು ಮಾಡೋದು? ಪ್ರಸಂಗ ಬರ್ತದೆ ಕೆಲವು ಸಂದರ್ಭದಲ್ಲಿ, ಕೆಲವರು ಅತಿ ಅಲ್ಪ ಜ್ಞಾನ ಇರ್ತಾರೆ ಲೌಕಿಕರು, ಅವ್ರಿಗೆ ಇದು ಜ್ಞಾನ ಇರೋದಿಲ್ಲ, ಎಲ್ಲೋ ಉಪನ್ಯಾಸ ಕೇಳಿರ್ತಾರೆ ಎಂಜಲು ಅಂಥೇಳಿ, ಮತ್ತೆ ಅಲ್ಲೇ ನೀವು ಊಟ ಕೂತಿದ್ದ ಸ್ಥಳದಲ್ಲೇನೆ ಉಪನ್ಯಾಸ ಏನು ಮಾಡ್ತೀರ ಆಚಾರ ಅಂತ ಯಾರು ಕೇಳಿದ್ರೆ, ಅದಕ್ಕೆ ಶಾಸ್ತ್ರ ಹೇಳ್ತು, ಇಲ್ಲಪ್ಪ ಒಂದು ಯಾಮ ಕಳಿತು ಅಂದರೆ ಗಾಳಿ ಬೀಸಿದಾಗ ಆ ಭೂಮಿ ಶುದ್ಧಿ ಆಗತ್ತೆ, ಪಂಥ ವಾತೆಯನ್ನು ಶುದ್ಧತಿ, ಗಾಳಿಯಿಂದ ಇಡೀ ಲೋಕವನ್ನು ಪವಿತ್ರನ್ನಾಗಿ ಮಾಡತಕ್ಕಂತಹ ವಾಯುದೇವರಿಗೆ ಎಲ್ಲಿ ಮೈಲಿಗೆ ಶುದ್ಧಿ ಅಶುದ್ಧಿ ಎಲ್ಲಿತ್ತು? ಹೀಗಾಗಿ ಭಗವಂತ ವಾಯುದೇವರಿಗೆ ಈ ಮೂರು ಏನು ಪ್ರಕೃತಿಯ ಗುಣಗಳಂತೆ ಏನದರ ಪ್ರಕೃತಿ ಪಂಚಮಹಾಭೂತಗಳಲ್ಲಿ ಇರ್ತಕ್ಕಂಥ ಮೂರು ಭೂತಗಳನ್ನು ತೆಗೆದುಕೊಂಡು ಸೃಷ್ಟಿ ಮಾಡ್ತಾನೆ, ಪೃಥ್ವಿ ಇಲ್ಲೇ ಇಲ್ಲ ಅಂತ ಅಂದರೆ ಹಿಂಗೆಷ್ಟು ಶುದ್ಧಿ ಅಂತ ನಾವು ವಿಚಾರ ಮಾಡಬೇಕು. ಹೀಗಾಗಿ ಅವರಿಗೆ ಅಸಂಗ ಈ ಪೃಥ್ವಿ ಅಂಶ ಬಂದಷ್ಟು ಸಹವಾಸ ಬೆಳೀತದೆ, ಮಮತಾದಿಗಳು ಅಹಂಕಾರಾದಿಗಳು ಇತ್ಯಾದಿಗಳೆಲ್ಲ ಬೆಳೀತಾ ಹೋಗುತ್ತೆ, ಇದು ಇಲ್ಲಾಂದ್ರೆ ಏನಿಲ್ಲೇ ಇಲ್ಲ. ಅದಕ್ಕೆ ವಾಯುದೇವರು ನನ್ನ ಮಗನಿಗೊಂದು ಬಹಳ ಸಂಕೋಚಪ್ಪ ಅವನಿಗೆ ಬಹಳ, ಮತ್ತು ಯಾವುದೇ ರೀತಿಯ ದುಃಖ ಸಿಟ್ಟು ಏನು ಮಾಡೋದೇ ಇಲ್ಲ, ಅದು ನಾನೇ ಮಾಡಿಬಿಡ ಅಂಥೇಳಿ ಭಗವಂತನೇ ವಾಯುದೇವರಲ್ಲಿ ನಿಂತುಕೊಂಡು ಅವ್ರಿಗೆ ಏನೊಂದು ದುಃಖ ಆದರೆ ಏನೊಂದು ಶಾಪಾದಿಗಳು ಕೊಡಬೇಕು ಅದನ್ನು ಭಗವಂತ ತಾನು ಮಾಡ್ತಾನಂತ ಮುಂದೆ ಬ್ರಹ್ಮದೇವರು ಅದನ್ನು ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಮುಂದೆ. ಹಾಗೆ ಬ್ರಹ್ಮಾದ ಕಿಂಚಿತ್ ಕುಪಿತೋ ಭವಾಸಿ, ನೀನಂತೂ ಮಾಡಿದ್ರಪ್ಪ ನಿನ್ನ ಪರವಾಗಿ ನಾನೇ ಸ್ವಲ್ಪ ಸಿಟ್ಟು ಮಾಡ್ತೀನಿ ಅಂತ ಬ್ರಹ್ಮದೇವರು ಸ್ವಲ್ಪ ಸಿಟ್ಟು ಮಾಡಿದಂತೆ ಮಾಡಿದ್ರಂತೆ. ಯಾಕೆಂದರೆ ಅಪರಾಧ ಮಾಡಿದ್ದು ಕೂಡ ಒಬ್ಬ ದೇವತೆಗಳೇ, ಒಬ್ಬ ದೇವತೆಗಳೇ. ಹೀಗಾಗಿ ದೇವತೆಗಳಲ್ಲಿ ಏನಾದರೂ ಒಂದು ಅಪರಾಧ ಮಾಡಿದರೆ ಅದಕ್ಕೆ ನಿಜವಾಗಿ ದೋಷ ಇಲ್ಲ ಅಂತಿದೆ ಶಾಸ್ತ್ರದಲ್ಲಿ, ದೋಷಗಳಿಲ್ಲ. ಆದರೆ ಸೋತ್ತಮರಿಗೆ ಮಾಡ್ತಾ ಹೋದಷ್ಟು ಮೋಕ್ಷದಲ್ಲಿ ಆನಂದ ಹ್ರಾಸ ಆಗುತ್ತೆ ಅಂತ ಇದೆಲ್ಲ ಶಾಸ್ತ್ರದ ಎಲ್ಲ ವಿಚಾರ ನಾನು ಫಿಲ್ಟರ್ ಮಾಡಿ ಸಂಗ್ರಹ ಮಾಡಿ ಹೇಳ್ತಾ ಇರೋದು ಬಹಳ. ಹೀಗಾಗಿ ಕೆಳಗಿನವರಿಗೆ ಏನಾದರೂ ದ್ರೋಹ ಮಾಡಿದರೆ ಅಷ್ಟು ಅನಿಸೋದಿಲ್ಲ, ಅದು ಹೋಗ್ಬಿಡುತ್ತದೆ. ಅದು ದೇವರ ತದಧಿಗಾಮಿ ಉತ್ತರ ಪೂರ್ವ ಆಗಯೋಹೋ ಅಶ್ಲೇಷದ. ಆದರೆ ಅಪರೋಕ್ಷ ನಂತರದಲ್ಲಿ ಏನಾದರೂ ಸೋತ್ತಮರ ಅಪರಾಧಗಳು ಮಾಡಿಬಿಟ್ರೆ ಅದು ಬಹಳ ದೊಡ್ಡ ದೋಷ ಆಗುತ್ತೆ ಅಂತ. ಹಾಗಾಗಿ ಇಂದ್ರ ಆಲ್ರೆಡಿ ಅವನು ಅಪರೋಕ್ಷ ಜ್ಞಾನಿ, ದೇವತೆಗಳು ಸೋತ್ತಮರು ವಾಯುದೇವರಿಗಿಂತ ದೊಡ್ಡವರು ಯಾರಿದ್ದಾರೆ? ಭಗವಂತನ ಬಿಟ್ಟರೆ ಲಕ್ಷ್ಮೀದೇವಿ ಬಿಟ್ಟರೆ ಸೋತ್ತಮರು ಅಂದರೆ ವಾಯುದೇವರು. ಈಗ ವಾಯುದೇವರ ಮೇಲೆ ವಜ್ರ ಪ್ರಹಾರ ಮಾಡಿದರೆ ಎಷ್ಟು ದೊಡ್ಡ ಅಪರಾಧ, ಮಾತಲ್ಲಿ ಎದುರು ಮಾತಾಡಿದ್ರೇ ದೋಷ ಅಂತಿದೆ, ಕೈ ಎತ್ತಿದ್ರೆ ಇನ್ನೂ ದೋಷ, ಪ್ರಹಾರ ಮಾಡಿದ್ರೆ ಇನ್ನೂ ದೊಡ್ಡ ದೋಷ ಆಗುತ್ತೆ. ಅದರಲ್ಲೂ ವಜ್ರಾಯುಧ ಪ್ರಹಾರ ಇನ್ನೊಬ್ಬರ ಮಾತು ಕೇಳಿ ಅಂದರೆ ಅಪರಾಧ ಇಲ್ಲದೇ ಇದ್ದಾಗಲೂ ಶಿಕ್ಷಾ ಕೊಡೋದು, ಇದು ಬಹಳ ದೊಡ್ಡ ದೋಷ. ನಿಜವಾಗ್ಲೂ ರಾಜನಿಗೆ ಆ ಸ್ಥಾನ ಕಳ್ಕೊಳ್ಳೋ ಒಂದು ಅವಸ್ಥೆ ಇರುತ್ತೆ ಅಂತ ನಿಜ ಶಾಸ್ತ್ರದಲ್ಲಿ ಹೇಳ್ತಾರೆ. ಅಂದರೆ ಯಾವಾಗ ದೋಷ ನೋಡಿ ಶಿಕ್ಷಾ ಕೊಡಬೇಕು, ದೋಷ ಇದ್ದೇ ಇದ್ದಾಗ ಶಿಕ್ಷಾ ಕೊಟ್ಟರೆ ಅವನು ಆ ಸ್ಥಾನದಿಂದ ಪದಚ್ಯುತನಾಗಬೇಕು ಅಂತಿದೆ. ನಿಜವಾಗಿಯೂ ಇಂದ್ರದೇವರನ್ನು ಕೆಳಗಿಳಿಸುವ ಸಾಮರ್ಥ್ಯ ವಾಯುದೇವರಿಗಿತ್ತು, ಯಾಕಂದ್ರೆ ನೀನು ಆ ಥರ ಮಾಡಿದ್ದೆ ಅಂತ. ಆದರೂ ವಾಯುದೇವರು ಏನು ಟೆನ್ಷನೇ ತೊಗೊಂಡಿಲ್ಲ, ಚಿಂತೆ ಮಾಡಿಲ್ಲ, ಏನು ಮಾಡಿಲ್ಲ ಅಂತ ಅದನ್ನು ಬ್ರಹ್ಮದೇವರು ಹೇಳ್ತಾರೆ. ಬ್ರಹ್ಮಾತ ಕಿಂಚಿತ್ ಕುಪಿತೋ ಭವಾಸೆ ಕ ಸ್ವಾಮಿನೇ ದೃಕ್ಯತಿ ಜೀವಿತ ಹೆಚ್ಚು, ನೀವು ಬದುಕಬೇಕು ನಾಶ ಇದೇ ಇಲ್ಲ ಅಂತ ಬ್ರಹ್ಮದೇವರು. ಯಾಕಂದರೆ ನೀವು ಒಬ್ಬ ಜೀವ ಬದುಕಬೇಕು ಅಂತಂದರೆ ಅದು ವಾಯುದೇವರ ಅನುಗ್ರಹ ಇದ್ರೇ ಜೀವನ, ಇಲ್ಲಾಂದರೆ ಇಲ್ಲೇ ಇಲ್ಲ ಅಂತ ಎಷ್ಟು ಸ್ಪಷ್ಟ ಬ್ರಹ್ಮದೇವರು ಹೇಳ್ತಾರೆ. ಇದು ಭಗವಂತ ಕೊಟ್ಟ ಆಜ್ಞೆ ಅಷ್ಟೇ, ಭಗವಂತನ ಪೂರ್ಣಾನುಗ್ರಹ ವಾಯುದೇವರಿಗೆ. ಹೀಗಾಗಿ ಐಶ್ವರ್ಯ ಮಾತ್ರ ಸ್ಥಿತಶೇಶ್ವರೋ ಎಂ ಬ್ರಹ್ಮದೇವರು ಹೇಳ್ತಾರೆ ನೋಡಿ. ಹೀಗಾಗಿ ಐಶ್ವರ್ಯ ಜಾಸ್ತಿ ಆಗಿದೆ ನಿಮಗೆ. ಐಶ್ವರ್ಯ ಅನ್ನೋ ಶಬ್ದಕ್ಕೆ ನಿಜವಾಗಿ ಬೇರೆ ಸ್ವಾಮಿತ್ವ ಅಂತ ಅರ್ಥ. ಈಶ್ವರತೆ, ನಾನೇ ಒಡೆ, ತ್ರಿಲೋಕಕ್ಕೆ ಅಧಿಪತಿ ನಾನೇ ಅಂಥೇಳಿ ಒಂದು ಅಹಂಕಾರ ಇತ್ತಂತ. ಅದಕ್ಕೆ ಕಾರಣ ನನ್ನ ಹತ್ರ ಐರಾವತ ಇದೆ, ಅದು ಇದೆ, ಇದೆ ಇದೆ, ಅಧಿಕಾರ ಇದೆ ನೋಡು, 10,000 ಮತ್ತು ಅಪ್ಸರಾಸ್ತ್ರೀಯರು ನನ್ನ ಕೆಳಗಿದ್ದಾರೆ ಇತ್ಯಾದಿಗಳು, ಇದೆಲ್ಲ ನೋಡಿಕೊಂಡು ಒಂದು ಈಶ್ವರ ಭಾವ ಬಂದ್ಬಿಡ್ತು, ನಾನೇ ಸ್ವಾಮಿ ಅಂತ ಬಂದ್ಬಿಡ್ತು ಬ್ರಹ್ಮದೇವರು ಅಂದ್ರೆ. ಅದಕ್ಕೆ ಐಶ್ವರ್ಯ ಮತ್ತ ತ್ರಿದಶೇಶ್ವರ ಅಂತ ಅಂದ್ಕೊಂಡಿದ್ದೀವಿ, ಇವರೆಲ್ಲ ಇವನೇ ನಿಜವಾದ ತ್ರಿದೇಶ್ವರ ಅಂತ ಪ್ರಜಾನಂತ ಚಕಾರದ ಇಂತಹ ಇವನಿಗೆ ನೀನು ದುಃಖವನ್ನು ಕೊಟ್ಟಿದ್ದೆ ನೀನು ಅಂಥೇಳಿ ಬ್ರಹ್ಮದೇವರು ಮಾತಾಡ್ತಾರಂತ. ಅದು ಅವರಿಗೆ ಬೈದಂತೆ ಮಾಡಿ ವಾಯುದೇವರನ್ನು ಹೊಗಳುತ್ತಾರೆ. ಸಮಾನರು ಇಬ್ಬರು ಸಮಾನರೇ, ಆದರೂ ಕೂಡ ಆ ವ್ಯಕ್ತಿಯನ್ನು ಹೊಗಳುವುದರಿಂದ ದೇವರಿಗೆ ಪ್ರೀತಿ ಆಗುತ್ತೆ. ಯಾಕಂದರೆ ಬ್ರಹ್ಮಾದಿ ದೇವತೆಗಳ ಪ್ರತಿಯೊಂದು ವ್ಯಾಪಾರದ ಹಿನ್ನೆಲೆ ಏನಿರುತ್ತಂದರೆ ಅದು ಭಗವತ್ ಪ್ರೀತಿ ಅಷ್ಟೇ. ಸಂಸಿದ್ಧಿ ಹರಿತೋಷಣ ಭಾಗವತದಲ್ಲಿ ಹೇಳ್ತಾರಲ್ಲ, ಹಾಗೆ ಕೇವಲ ಸಂಸಿದ್ಧಿ ಅಷ್ಟೇ, ದೇವರ ಸಂತೋಷಕ್ಕೋಸ್ಕರವಾಗಿ ಮಾಡ್ತಿರ್ತಾರೆ. ವಾಯುದೇವರನ್ನು ಹೊಗಳಿದರೆ ಹೊಗಳೋದ್ರೆ ಇಬ್ಬರು ಸಮಾನವೇ, ಅವರ ಗುಣಗಾನವನ್ನು ಮಾಡೋದು ಅಂತ. ಹಾಗಾಗಿ ವಾಯುದೇವರ ಬಗ್ಗೆ ಹೇಳೋದ್ರಿಂದ ದೇವರ ಪ್ರೀತಿ ನನ್ನ ಮೇಲೆ ಆಗುತ್ತೆ ಅನ್ನೋ ಒಂದು
ಕಿಂಚಿತ್ತ ಇರತಕ್ಕಂಥ ಫಲದ ಅಪೇಕ್ಷೆ ಅಷ್ಟೇ, ಅದು ನಿಷ್ಕಾಮ ಅಷ್ಟೇ ಹೊರತು ಸಕಾಮ ತಿಳ್ಕೊಬಾರ್ದು. ಮತ್ತೆ ನೋಡ್ರಿ, ಬ್ರಹ್ಮದೇವರು ಸಕಾಮ ಮಾಡಿದ್ರು ತಿಳ್ಕೊಂಡ್ಬಿಟ್ರೆ ಇರ್ಬೋದು, ಅದು ನಿಷ್ಕಾಮನೇ. ಭಗವತ್ ಪ್ರೀತಿ ಅದು ನಿಷ್ಕಾಮ ಆಗತ್ತೆ ಅಂತ. ಹೀಗಾಗಿ ಶ್ರೇಷ್ಠಂ ಶ್ರುತಿ ಜ್ಯೇಷ್ಠಂ ಇಮಂ ಪಪಾಠ, ಬ್ರಹ್ಮದೇವರು ನೋಡ್ರಿ ಶ್ರೇಷ್ಠಂ, ಎಲ್ಲ ಜೀವರಲ್ಲಿ ಇವರೇ ಶ್ರೇಷ್ಠರಾಗಿರ್ತಕ್ಕಂಥವ್ರು. ಶ್ರುತಿಗಳಲ್ಲಿಯೂ ಕೂಡ ಇವರನ್ನು ಜ್ಯೇಷ್ಠ ಜ್ಯೇಷ್ಠ ಅಂತ ಹೊಗಳ್ತಾ ಇದ್ರು. ಬಹಳ ಮುಖ್ಯ ವಿಷಯವನ್ನು ಇಲ್ಲಿ ಬ್ರಹ್ಮದೇವರು ಹೇಳ್ತಾರೆ, ಮನುಷ್ಯೋತ್ತಮ ಅದರಲ್ಲೂ ವಿಶೇಷ ಬ್ರಾಹ್ಮಣ ಅದರಲ್ಲೂ ಮತ್ತೆ ವಿಪ್ರ ಜ್ಞಾನಿ ದೇವತೆಗಳು ದೇವತೋತ್ತಮರು, ವೇದದಲ್ಲಿ ಇವರ ಹೆಸರು ಬರಬೇಕು, ಅದರಲ್ಲಿ ವೇದಗಳಲ್ಲಿ ವರ್ಣನೆ ಮಾಡಬೇಕು, ವೇದಕ್ಕೆ ಅಭಿಮಾನಿ ದೇವತೆಗಳು. ಇದು ಸ್ಟೆಬ್ಬೆ ಒಂದೊಂದೊಂದು ಹೇಳ್ತಾ ಹೇಳ್ತಾ ಎಷ್ಟು ಉತ್ತಮ ಅಂತ ಗೊತ್ತಾಗ್ತದೆ, ವಾಯುದೇವರ ಉತ್ತಮತ್ವಕ್ಕೆ ಇವೆಲ್ಲ ಕಾರಣ ಅಂತ. ಹಾಗಾಗಿ ಶ್ರುತಿ ಜ್ಯೇಷ್ಠಂ, ಶ್ರುತಿಗಳಲ್ಲಿ ವಾಯುದೇವರು ಜ್ಯೇಷ್ಠ, ವೇದಗಳ ವರ್ಣನೆ ಮಾಡ್ತಾ ಇದೆ ನಿಮಗೇನು ಅಂತ ಬ್ರಹ್ಮದೇವರು ಆ ರುದ್ರಾಜ ದೇವರು ಹೇಳ್ತಾ ಇದ್ದಾರೆ. ಶ್ರುತಿ ಜ್ಯೇಷ್ಠಂ ಅಂತ ವಾಯುದೇವರು ಕೊಟ್ಟ ಹೆಸರು ಬ್ರಹ್ಮದೇವರು. ಇವೆಲ್ಲ ನಾವೆಲ್ಲ ವಿಷ್ಣು ಸಹಸ್ರನಾಮ ಮಾಡಿದಂತೆ ವಾಯುದೇವರ ಸಹಸ್ರ ನಾವು ಬರ್ಕೋಬೇಕು. ನೀವೆಲ್ಲ ಇನ್ನೊಮ್ಮೆ ಯಾವಾಗಾದ್ರೂ ಸಂದರ್ಭದಲ್ಲಿ ಹೀಗೆಲ್ಲ ಉಪನ್ಯಾಸ ಕೊಡೋದಲ್ಲ ನಾವು, ಸುಮ್ಮನೆ ಯಾರು ತಪ್ಪು ತಿಳ್ಕೊಬಾರ್ದು. ನೋಟ್ಬುಕ್ ಪೆನ್ ಇಟ್ಕೋಬೇಕು, ನೋಟ್ಬುಕ್ ಪೆನ್ ಇಟ್ಕೋಬೇಕು. ವಿಷ್ಣು ಸಹಸ್ರನಾಮ ಇದ್ದಂತೆ ದೇವತೆಗಳ ನಾಮಗಳು ಅಲ್ಲೆಲ್ಲೆಲ್ಲೆಲ್ಲಿ ಬರ್ತಾ ಹೋಗುತ್ತೆ. ಈಗ ವಿಷ್ಣುವೇ ನಮಃ, ವಿಶ್ವಾಯ ನಮಃ, ವಶಕ್ಕಾರಾಯ ನಮಃ, ವಿಷ್ಣು ಸಹಸ್ರನಾಮ ಸಿಗುತ್ತೆ, ವಾಯುದೇವ ಸಹಸ್ರನಾಮ ಸಿಗುತ್ತೆ. ನಾನು ಎಲ್ಲಿ ಸಿಗೋದು ನಿಮಗೆ? ಇಲ್ಲೇ ಸಿಗೋದು. ಎಲ್ಲೆಲ್ಲಿ ದೊಡ್ಡವರು ನಾರಾಯಣ ಪಂಡಿತಾಚಾರ್ಯರು ಅಥವಾ ಇನ್ಯಾವುದೋ ರುದ್ರಾದಿ ದೇವತೆಗಳು ವಾಯುದೇವರನ್ನು ಬ್ರಹ್ಮದೇವರನ್ನು ಸ್ತೋತ್ರ ಮಾಡಿದಾಗೆಲ್ಲ ಆ ಶಬ್ದಕ್ಕೆ ನಮಸ್ಕಾರ ಮಾಡ್ತಾ ಹೋಗಿ, ಶ್ರೇಷ್ಠ ಎನ್ಮಃ, ಶ್ರುತಿ ಜ್ಯೇಷ್ಠ ಎನ್ಮಃ ಮುಂದೆಲ್ಲ ಬರ್ತದೆ, ಅದೆಲ್ಲ ಬರೆದಿಟ್ಕೋಬೇಕು. ಸಹಸ್ರನಾಮ ದೇವರ ಸಹಸ್ರನಾಮ ಪಾರಾಯಣ ಮಾಡಿದಂತೆ ವಾಯುದೇವರ ಸಹಸ್ರನಾಮ ನಿತ್ಯದಲ್ಲಿ ಪಾರಾಯಣ ಮಾಡೋದು. ಇದು ಗುಣಗಾನವನ್ನು ಹೇಳೋದು, ಇದು ಅತ್ಯಂತ ಪ್ರಿಯವಾದದ್ದು ವಾಯುದೇವರು. ಇದನ್ನು ಹೇಳಿಬಿಟ್ರೆ ಆ ನಾಮ ಹೇಳಿದ್ರೆ ನೀವು ವಾಯುವೇ ನಮಃ ಅಂತ ಹೇಳಿ ಮುಖ್ಯ ಪ್ರಾಣಾಯಾಮ ಅಂತ ಸಂತೋಷ ಅವರಿಗೆ. ಇದನ್ನು ಹೇಳೋದು ಇನ್ನೂ ಹೆಚ್ಚು, ಯಾಕಂದ್ರೆ ಅವರನ್ನು ನಿಜವಾದ ಅವರ ಚರಿತ್ರೆ ಇತಿಹಾಸವನ್ನು ತಿಳಿದುಕೊಂಡು ನಾವು ಹೆಸರು ಹೇಳಿದಾಗ ಮಹದಾನಂದದ ವಾಯುದೇವರು ನಿಜವಾದ ತತ್ವಶಾಸ್ತ್ರವನ್ನು ನಮಗೆ ಉಪದೇಶ ಮಾಡ್ತಾರೆ. ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ, ಇನ್ನೂ ವಿಷಯವಾದ ಯೋಗ್ಯತೆಯನ್ನು ಭಗವಂತ ಕೊಡ್ತಾರೆ, ವಾಯುದೇವರು ಕೊಡ್ತಾರೆ. ಹಾಗೆ ಶ್ರುತಿ ಜ್ಯೇಷ್ಠಾಯ ನಮಃ ಅಂಥೇಳಿ ನಾವು ವಾಯುದೇವರ ನಿತ್ಯದಲ್ಲಿ ಕೂಡ ಸ್ಮರಣೆ ಮಾಡಬೇಕು. ತಥೋಕ್ತಂ ಜಗತಾಂತ ಸೂತ್ರಂ, ಹೀಗಾಗಿ ನಮಕ್ವಶೋಯಂ ನ ಶಿವಾಧಿಕಾನ, ಸುಮ್ಮನೆ ಹೆಸರು ಹೇಳ್ತಾ ನಾನು ಇದೇನು ರುದ್ರದೇವರು ಇದ್ದಾರೆ ಇವರೆಲ್ಲ, ಇವ್ರು ಯಾರು ಕೂಡ ಇವರ ಅಧೀನ ಇವರೆಲ್ಲ ಗೊತ್ತಾಯ್ತಾರೆ, ಸ್ವತಂತ್ರ ಇದ್ದಂಗೆ ಅಂತ ಹಂಗೆ ತಿಳ್ಕೊಂಬೇಡ್ರಿ. ನಾನ್ಯೋಸ್ತಿ ನಾರಾಯಣ ಏವ ತಸ್ಯ ಅಂತ, ಭಗವಂತನಿಗೆ ಮಾತ್ರ ಇವರು ಅಧೀನರು, ಉಳಿದ ಯಾರಿಗೂ ಅಧೀನ ಅಲ್ಲ. ಅಂದ್ರೆ ದೇವರು ಬಿಟ್ಟರೆ ನೆಕ್ಸ್ಟ್ ಇವರು ಸ್ಥಾನ ಅಂತ ಅನ್ನೋದನ್ನು ನಾವು ತಿಳ್ಕೋಬೇಕು. ಲಕ್ಷ್ಮೀನಾರಾಯಣರು ಒಂದೇ ತಿಳ್ಕೊಂಡ್ರೆ ಅವ್ರನ್ನ ಬಿಟ್ಟರೆ ನೆಕ್ಸ್ಟ್ ಬ್ರಹ್ಮವಾಯುಗಳು ಸಮಾನ. ಆದ್ದರಿಂದ ರೀತಿಯಾಗಿ ಇವರು ನಾರಾಯಣನಿಗೆ ಮಾತ್ರ ಅಧೀನರಾಗಿರ್ತಕ್ಕಂಥವ್ರು, ಅಂತಹ ಶ್ರೇಷ್ಠರಾದ ಜ್ಯೇಷ್ಠರಾದವರಿಗೆ ನೀವು ಅವಮಾನ ಮಾಡಿ ತಿರಸ್ಕಾರ ಮಾಡಿದ್ದಿ ನೀನು ತಿಳ್ಕೋ ಇಂದ್ರ ಅಂಥೇಳಿ ಇಂದ್ರ ಮೊದಲು ಮಾಡಿಕೊಂಡು ಎಲ್ಲ ನಮಗೂ ಹೇಳಿದಂಗೆ ಬ್ರಹ್ಮದೇವರು. ನಾವು ಕೂಡ ಎಷ್ಟೋ ಬಾರಿ ಮತ್ತೆ ವಾಯುದೇವರು ವಿರೋಧ ಮಾಡಿಬಿಟ್ಟಿರ್ತೀವಿ, ಮಾಡ್ತಾನೆ ಇರ್ತೀವಿ, ಮಾಡೇ ಮಾಡಿಬಿಟ್ಟಿರ್ತೀವಿ, ಅದರಾಗ ಏನು ಸಂಶಯನೇ ಇಲ್ಲ. ಎಷ್ಟೋ ಬಾರಿ ತಿರಸ್ಕಾರ ಮಾಡಿಬಿಟ್ಟಿರ್ತೀವಿ, ಅವ್ರ ಮಾತು ಕೇಳದೇ ಇರೋದೇ ತಿರಸ್ಕಾರ, ಅದಕ್ಕಿಂತ ದೊಡ್ಡ ತಿರಸ್ಕಾರ ಇನ್ನೊಂದೇನು ಹೌದೇ. ಹಾಗಾಗಿ ವಾಣಿ ಉದಾಹೃತ ತಥೇತ್ಯುದಾರಂ ಶಂಭುಸ್ಸ ಶರ್ವ ಪ್ರಯೋ ಪ್ರಜಾಭಿ ಆಹುವ್ಯ ದೇವಾನ್ ಉಪದೇವ ಯುಕ್ತಾನ್ ಸಪುತ್ರಕೋ ಯತ್ರ ಸ ಜೀವದೇವ. ನೋಡಿ ವಾಯುದೇವರಿಗೆ ಜೀವದೇವ ಅಂತ ಹೆಸರು, ಎಲ್ಲೂ ಸಿಗೋದಿಲ್ಲ ಇದು. ಎಷ್ಟು ಚೆನ್ನಾಗಿದ್ದು, ಇದು ಪಂಡಿತಾಚಾರ್ಯ ಕೊಟ್ಟ ಹೆಸರು ಅಂತ ನಾನು ಇಷ್ಟು ಹೇಳಿದಲ್ಲ. ನಾವೇ ಯಾವುದಾದರೂ ವಾಯುದೇವರಲ್ಲೋ ಅಥವಾ ಭಗವಂತನಲ್ಲೋ ಯಾವುದಾದ್ರು ದೇವತೆಗಳಲ್ಲಿ ಗುಣ ಕಾಣಿಸ್ತು ಅಂದರೆ ಆ ಗುಣನಿಮಿತ್ತಕವಾಗಿ ನಾವೇ ನಾಮಕರಣ ಮಾಡ್ಬೋದು ಅಷ್ಟೇ. ಪಂಡಿತಾಚಾರ್ಯ ಕೊಟ್ಟ ಹೆಸರು ಜೀವದೇವ ಅಂತ ವಾಯುದೇವರ ಹೆಸರು. ಹಿಂಗಿದ ಜೀವ ಅಂದರೆ ಬದುಕೋದು ಅಂತ ಆಯ್ತು. ಹೀಗಾಗಿ ಒಬ್ಬ ಜೀವ, ಒಬ್ಬ ಪ್ರಾಣಿ, ಒಬ್ಬ ಜೀವ ಮನುಷ್ಯ ಬದುಕಬೇಕು ಅಂದರೆ ಈ ದೇವ ಇರಬೇಕು ಅಂತ. ಹೀಗಾಗಿ ಪ್ರಾಣಿಗೆ ಬದುಕಲಿಕ್ಕೆ ಕೊಡುವ ದೇವ, ಅದಕ್ಕೆ ಜೀವದೇವ ಅಂಥೇಳಿ ಇದು ಪಂಡಿತಾಚಾರ್ಯ ಕೊಟ್ಟ ಹೆಸರು. ಇದು ಎಷ್ಟು ಚೆನ್ನಾಗಿದೆ ನೋಡಿ. ಜೀವದೇವಾಯ ನಮಃ, ಪ್ರಾಣಾಯ ನಮಃ ಅಂತ ಹೇಳೋದು ಬೇರೆ, ಪ್ರಾಣಾಧಿನಾಥಾಯ ನಮಃ ಅಂತ ಹೇಳೋದು ಜೀವದೇವಾಯ ನಮಃ ಅಂತ. ಎಷ್ಟು ಚೆನ್ನಾಗಿ ಪಂಡಿತಾಚಾರ್ಯರು ವಾಯುದೇವರಿಗೆ ನಾಮಕರಣ ಮಾಡ್ತಾ ಇದ್ದಾರೆ. ಸಪುತ್ರ ಗೋ ಯತ್ರ ಸ ಜೀವದೇವ ಆಹೂಯ ದೇವ ಎಲ್ಲ ಕೂಡಿ ಕೂಡಿ ಅಂಥೇಳಿ ಬ್ರಹ್ಮದೇವರು ಅವ್ರನ್ನೆಲ್ಲ ಕೂಡಿಸಿಕೊಂಡು ಈ ರೀತಿಯಾಗಿ ವಾಯುದೇವರ ಬಗ್ಗೆ ಹೇಳಲಿಕ್ಕೆ ಶುರು ಮಾಡಿದ್ರು. ಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ ಅಂತ ಶ್ರೀಮದಾಚಾರ್ಯರು ಮಹಾಲಕ್ಷ್ಮೀ ದೇವಿಯ ಬಗ್ಗೆ ವರ್ಣನೆ ಮಾಡ್ತಾರೆ. ಹಾಗೆ ಅದೇ ರೀತಿ ಆ ಸಾಮರ್ಥ್ಯ ಯಥಾ ಯೋಗ್ಯಾನುಸಾರಿಯಾಗಿ ವಾಯುದೇವರು ಇದೆ ಅಂತ ಬ್ರಹ್ಮದೇವರು ಇದನ್ನು ಹೇಳ್ತಾರೆ. ಭೃಭಂಗ ಮಾತ್ರೇಣ ಜಗಂತೆ ಹಂತುಂ ಅಂತ ನೋಡಿ, ಇಡೀ ಜಗತ್ತನ್ನು
ಸಂಹಾರ ಮಾಡಿ ನುಂಗುವಂತಹ ಸಾಮರ್ಥ್ಯ ಇದು ವಾಯುದೇವರು ಇದೆ ಅಂತ ಬ್ರಹ್ಮದೇವ್ ಹೇಳ್ತಾರೆ. ಅದು ಕೇವಲ ಗುರುಭಂಗ ಮಾತ್ರ ಕೂಡ್ಬಾಡಿಸೋದು ಅಷ್ಟೇ. ಏನಂತೆ ಹೆಂಗಿದೆ ನೋಡಿ ಎಷ್ಟು ಸಾಮರ್ಥ್ಯ, ಇದು ಭಗವಂತ ಕೊಟ್ಟದ್ದು, ದೇವರ ದಯಾ. ಹೀಗೆ ಭ್ರೂಭಂಗ ಮಾತ್ರೇನ ಅಂತ ಅಷ್ಟೇ, ಬಹಳ ಕಷ್ಟಪಡೋದು ಅವಶ್ಯಕತೆ ಇಲ್ಲ. ಮತ್ತೆ ಕೇವಲ ಹುಬ್ಬಾರಿಸುವ ಮೂಲಕವಾಗಿಯೇ ಇಡೀ ಜಗತ್ತನ್ನು ನಾಶ ಮಾಡುವ ಸಾಮರ್ಥ್ಯ ಇರತಕ್ಕಂಥವರು ಆದರೂ ಕ್ಷಮಂ ಸಹನೆ ಮಾಡ್ಕೊಂಡು ಹಿಂಗೆ ಕೂತಾರೆ ನೋಡ್ರಿ ವಾಯುದೇವರು ಅಂತ ತೋರಿಸ್ತಾರೆ. ಅವ್ರು ವಾಯುದೇವರು ಆ ಹನುಮಂತ ದೇವರನ್ನು ತೊಡಗಿನ ಹಾಕೊಂಡು ಕೂತಿದ್ದಾರೆ. ಬ್ರಹ್ಮ ದೇವತೆಗಳೆಲ್ಲ ಆ ನಿಂತಿದ್ದಾರೆ. ಅದೊಂದು ದೃಶ್ಯ ಅದು, ಅವ್ರು ಹೇಳ್ತಾರೆ ತೋರಿಸ್ತಾರಂತ. ಹಂತಂ ಕ್ಷಮಂ, ಬೇಕಾದ ಸಾಮರ್ಥ್ಯ ಇದೆ. ಕ್ಷಮಾಯಂ ಕ್ಷಮಯಾ ನಿಷಣ್ಣಂ, ನಾವೆಲ್ಲ ಹೇಳ್ತೀವಿ ಕ್ಷಮಕ್ಕೆ, ಕ್ಷಮಾ ಇದೆ ಶಬ್ದಕ್ಕೆ ಭೂದೇವಿ ಅಂತ ಅರ್ಥ, ಕ್ಷಮಾ ಗುಣ ಅಂತಲೂ ಅರ್ಥ. ಹೀಗಾಗಿ ಕ್ಷಮಾಗುಣದಲ್ಲಿ ವಿಶೇಷವಾಗಿ ರಥರಾಗಿರ್ತಕ್ಕಂಥವ್ರು ಅಂದ್ರೆ ಕ್ಷಮಾಗುಣ ಬೇಕು ಅಂದರೆ ಇವ್ರನ್ನ ಉಪಾಸನೆ ಮಾಡಬೇಕು ಅಂತ ಅರ್ಥ. ಅದೇ ಲಕ್ಷ್ಮೀದೇವಿಯನ್ನು ಉಪಾಸನೆ ಮಾಡಿ ಕ್ಷಮಾಗುಣ ಬರ್ತದೆ. ವಾಯುದೇವರನ್ನು ನಿಮ್ಮಲ್ಲಿ ಅನಂತವಾದ ಕ್ಷಮಾಗುಣ ಇದೆ ಅಂತ ನಾವು ಉಪಾಸನೆ ಮಾಡೋದರಿಂದಲೂ ಕೂಡ ನಮಗೆ ಕ್ಷಮಾಗುಣ ಬರ್ತದೆ. ದೇವರು ಲಕ್ಷ್ಮೀ ಏನು ಪರಶುಕ್ಲತ್ರಯರಿದ್ದಾರೆ ಇವರನ್ನು ಆ ಗುಣಗಳಿಂದ ನಾವು ವರ್ಣನೆ ಮಾಡಿದಷ್ಟು ನಮ್ಗೆ ಅದು ಕೊಡ್ತಾರೆ ಅಷ್ಟೇ. ಎಂ ಉಪಾಸತೆ ತಮ್ಮ ತಥೆಯ ಭವತಿ ಇದ್ದಂತೆ, ಹಾಗಾಗಿ ಅವರನ್ನು ಯಾವ ರೀತಿಯಾಗಿ ಉಪಾಸನೆ ಮಾಡ್ತೀವಿ, ಯಾವ ಗುಣ ಉಪಾಸನೆ ಮಾಡ್ತೀವಿ ನಮ್ಗೆ ಅದನ್ನು ಕೊಡ್ತಾ ಹೋಗ್ತಾರೆ. ಹಾಗಾಗಿ ಕ್ಷಮಯಾಂ ಕ್ಷಮಯಾ ನಿಷಣ್ಣಂ ಧ್ಯಾಯಂತಂ ಅಂಕಾರ್ಪಿತ ಪುತ್ರ ರತ್ನಂ. ಭಗವಂತ ಅಲ್ಲಿ ಹನುಮಂತ ದೇವರು ಮಗುನ ಇಟ್ಕೊಂಡು ಪಾಪ ಕಪಾಳಕ್ಕೆ ಹೊಡೆದ್ಬಿಟ್ಟಿದ್ದಾನೆ, ಇಲ್ಲಿ ಹನು ಹೊಡೆದ್ಬಿಟ್ಟಿದ್ದಾನೆ, ಏನಾಗಿದೆಯೋ ಏನೋ ಅಂತ ದುಃಖ ಪಡ್ತಾ ಕೂತೀರಿ ಅಂತ ನೀವು ಅನ್ಕೊಂಡಿರಿ. ಅದಕ್ಕೆಲ್ಲ ಧ್ಯಾಯಂತಂ ಅಂಕಾರ್ಪಿತ ಪುತ್ರ ರತ್ನಂ, ಹೆಸರಿಗೆ ಮಗುನ ಕೂಡಿಸ್ಕೊಂಡ್ರೆ ತೊಡೆ ಮೇಲೆ ಅವ್ರ ಮನಸ್ಸಲ್ಲಿದೆ ಗೊತ್ತಾ, ದೇವರಲ್ಲಿ ಧ್ಯಾನ ಮಾಡ್ತಾ ಇದ್ದಾರೆ ಹೆಂಗಿದ್ರು. ಇದು ವಾಯುದೇವರ ಅದ್ಭುತವಾದ ಮತ್ತೆ ಒಂದು ಇತಿಹಾಸ. ದೇವರ ವಾಯುದೇವರ ಚರಿತ್ರೆಯಲ್ಲಿ ನಾವು ತಿಳ್ಕೋಬೇಕೆ ಅಂದ್ರೆ ಯಾವಾಗಲೂ ಭಗವಂತರನ್ನೇ ಚಿಂತನೆ ಮಾಡ್ತಿರ್ತಾರ. ಧ್ಯಾಯಂತಂ ಆ ಶಬ್ದಕ್ಕೂ ಆ ಶಬ್ದಕ್ಕೂ ಕೆಲವೊಮ್ಮೆ ಅನ್ವಯನೇ ಆಗೋದಿಲ್ಲ. ನೋಡ್ರಿ ಧ್ಯಾನ ಮಾಡ್ತಾ ಇದ್ದಾರೆ, ಯಾರನ್ನು ಅಂಕಾರ್ಪಿತ ಪುತ್ರ ರತ್ನಂ ಮಗನ್ನೇ ಧ್ಯಾನ ಮಾಡ್ತಾ ಇದ್ದಾರೆ ಅನ್ನಿಸ್ಬಿಡ್ತು. ಪಕ್ಕ ಪಕ್ಕಕ್ಕೆ ಹಾಕಿಬಿಟ್ರೆ ಗೊತ್ತೇ ಆಗೋದಿಲ್ಲ. ಅದು ಪ್ರತ್ಯೇಕ ಪ್ರತ್ಯೇಕವಾಗಿ ವಾಯುದೇವರಿಗೆ ಕೊಟ್ಟ ವಿಶೇಷಣಗಳಿಗೆಲ್ಲ ಅಂಕಾರ್ಪಿತ ಪುತ್ರ ರತ್ನಂ, ತೊಡೆ ಮೇಲೆ ಮಗನ್ನು ಹಾಕ್ಕೊಂಡಿರ್ತಕ್ಕಂಥವರು, ಧ್ಯಾಯಂತಂ ಯಾವಾಗಲೂ ಭಗವಂತನನ್ನೇ ಧ್ಯಾನ ಮಾಡುವರು, ಪ್ರಿಯಂ ಸಖಾಯಂ ಎಲ್ಲರಿಗೂ ಪ್ರೀತಾಸ್ಪದರಾದರು. ಎಂದಾದರೂ ವಾಯುದೇವರು ಸಿಟ್ಟು ಮಾಡ್ಕೊಂಡ್ರೆ ಹೇಳಿ, ಇನ್ನೇನಿರುತ್ತೆ ಸಿಟ್ಟು ಮಾಡ್ಕೊಂಡ್ರೆ? ಒಂದೇ ಕ್ಷಣ ಅಷ್ಟೇ ಕೃಷ್ಣಾರ್ಪಣ ವಸ್ತು, ದೇವ್ರ ಸಿಟ್ಟು ವಾಯುದೇವರು ಸಿಟ್ಟು ಮಾಡ್ಕೊಂಡ್ಬಿಟ್ರೆ ಹಾಗೆ ಮಾಡಿಲ್ಲ. ಸಖ ಜೊತೆಗೆ ಇದ್ದು ನಮಗೆಲ್ಲ ಒಳ್ಳೇದು ಮಾಡ್ತಕ್ಕಂಥವ್ರು, ಒಳ್ಳೆಯದನ್ನೇ ಮಾಡ್ತಿರ್ತಾರೆ ಸಖಾಯಂ ಅಂತಹ ಇವರು ಭಗವಂತ ದರ್ಶ. ಅಂತಹ ಹನುಮಂತ ದೇವರನ್ನು ನೋಡಿದರು ಅಂಥೇಳಿ ಹೇಳ್ತಾರೆ. ಸವೇದ ಗರ್ಭ ಕರುಣಾಕುಲಾತ್ಮ ತೂರ್ಣಂ ಕರಾಗ್ರೇಣು ಸುಧಾಮಯೇ, ಎಷ್ಟು ಅವ್ರಿಗೆ ಪ್ರೀತಿ ಹನುಮಂತ ದೇವರು ಸಖ ಒಂದೇ. ಆಗ ಆ ಕೂಸಿನ ಮೇಲೆ ಹೀಗೆ ಒಂಚೂರು ಕೈಯಾಡಿಸಿದ್ರು ಹನುಮಂತ ನರಸಿಂಹದೇವರು ಪ್ರಹ್ಲಾದರಾಜನ ತಲೆ ಮೇಲೆ ಕೈಯಾಡಿಸಿದ್ರು. ಏ ನೀವು ನೋಡಿರಿ ಏನು ಕೇಳಿದ್ದಷ್ಟೇ, ಏ ಹೌದು ಹೌದು ಅಂತ ಕೆಲವರು ಅಂದ್ಬಿಡ್ತಾರೆ. ನೀವು ನೋಡಿದ್ರೆ ಹಾಂ ಹೌದು ಅಂತ, ಏ ನಾವು ನೋಡಿರ್ತೀವಿ ಏನು ಕೇಳಿದ್ದಷ್ಟೇ. ನರಸಿಂಹದೇವರನ್ನು ನರಸಿಂಹದೇವರು ಪ್ರಹ್ಲಾದರಾಜನ ತಲೆ ಮೇಲೆ ಹೆಣ್ಣು ಕೈಯಾಡಿಸಿ ಪರಮಾನುಗ್ರಹ ಮಾಡಿದ್ರು. ಹಂಗೆ ಬ್ರಹ್ಮದೇವರು ಆ ಕೂಸಿನ ರೂಪದಲ್ಲಿದ್ದೇನು ಹನುಮಂತ ದೇವರ ಮೇಲೆ ಒಂದಿಷ್ಟು ಹೀಗೆ ಅಂದ್ರೆ ಸುಧಾಮಯೇನ ಅಮೃತಮಯವಾದ ಕೈ ಅವರದು ಬ್ರಹ್ಮದೇವರ ಹಸ್ತ. ಅಂತಹ ಕರಾಗ್ರದಿಂದ ಕರುಣಾಕುಲ ಎಷ್ಟು ಚೆನ್ನಾಗಿ ಬ್ರಹ್ಮದೇವರಿಗೆ ಹೆಸರು ಕೊಡ್ತಾರೆ. ವ್ಯಚೀಕರ ಬಾಲಮಥಾಗುಂಡ್ಯ ವಿಶುದ್ಧ ರೂಪಂ ಕುಮುದಂ ಯಥೇಂದು, ಏನು ಚಂದ್ರ ಬಂದುಬಿಟ್ರೆ ಮತ್ತೆ ಪುಷ್ಪಗಳು ಅರಳ್ಬಿಡ್ತಾರೆ, ರಾತ್ರಿ ಪುಷ್ಪಗಳು ಕೇಳು ನೈದನೇ ಇತ್ಯಾದಿ ಹಾಗೆ. ಮತ್ತು ಯಾವುದೇ ರೀತಿಯ ಸಿಟ್ಟು ಇತ್ಯಾದಿಗಳೆಲ್ಲ ಅಭಿವ್ಯಕ್ತಿ ಆಗಬಾರ್ದು ಅಂತೇಳಿ ಒಂದ್ಸಲ ತಲೆ ಮೇಲೆ ಹಿಂಗೆ ಕೈಯಾಡಿಸ್ಬಿಟ್ರೆ ಅದು ವಿಶುದ್ಧ ರೂಪ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಯಾವುದೇ ರೀತಿ ದೋಷನೇ ಇಲ್ಲ. ಹೀಗಾಗಿ ಯಾಕಿಲ್ಲ ಅಂದರೆ ವಜ್ರಾಯುದ ಪ್ರಹಾರ ಮಾಡಿದ ಕೂಡ ಯಾವುದೇ ರೀತಿಯ ವ್ಯತ್ಯಾಸ ಆಗಿಲ್ಲ, ವಿಕಾರಾದಿಗಳಾಗಿಲ್ಲ, ಯಾಕಂದ್ರೆ ವಿಶುದ್ಧ ರೂಪಂ ಅಂತೇಳಿ ಬ್ರಹ್ಮದೇವರೇ ಹೇಳ್ತಾರೆ. ಕೆಲವರು ಇತಿಹಾಸ ನೋಡ್ರಿ ಇಂದ್ರದೇವರು ಹೊಡೆದಿದ್ದಕ್ಕೆ ಬಾತು ಬಿಡ್ತಿಲ್ಲ, ಅದಕ್ಕೊಂದು ಹನುಮಂತ ಹೆಸರಿಟ್ಬಿಟ್ಟ ಅಂತ ಯಾರ್ಯಾರು ಲೌಕಿಕವಾಗಿ ಹೇಳ್ತಾರೆ. ಬ್ರಹ್ಮದೇವರು ಹೇಳ್ತಾರೆ ವಿಶುದ್ಧ ರೂಪಂ, ಯಾವುದೇ ವಿಕಾರ ಆಗೇ ಇಲ್ಲ. ಯಾಕೆ ಇನ್ನೊಬ್ಬರು ಮಾತು ಕೇಳಿದ್ರು, ನನ್ನ ಮಾತು ಕೇಳಿದ್ರು ಅಂದ್ಬಿಟ್ಟು ಸೃಷ್ಟಿ ಮಾಡೋನೇ ನಾನು, ಹೌದಲ್ಲ ಏನಾದರೂ ವ್ಯತ್ಯಾಸ ಆಗುತ್ತೆ, ನಾನೇ ಸೃಷ್ಟಿ ಮಾಡೋನು, ಸೃಷ್ಟಿಕರ್ತ ಬ್ರಹ್ಮ ಬ್ರಹ್ಮದೇವರು ಹೇಳ್ತಾರೆ. ಹಾಗೆ ಈ ರೀತಿಯಾಗಿ ಬ್ರಹ್ಮದೇವರು ಅವರು ಹೊಗಳ್ತಾ ನಾಸ್ತೀಶ್ವರಾಣಂ ಜಗದೀಶಿತವ್ಯೆ ಮನು ಪಿತೃಗುಣಾಂ ಇವ ಪುತ್ರವರ್ಗೆ. ನೋಡಿ ಮತ್ತೆ ವೈದ್ಯರ ಬಗ್ಗೆ ಹೇಳ್ತಾರೆ, ಈಶ್ವರಾಣಂ ಜಗದೀಶಿತವ್ಯ, ಜಗತ್ತನ್ನು ಪಾಲನೆ ಮಾಡುವ ವಿಷಯದಲ್ಲಿ ಇವನಿಗಿಂತ ದೊಡ್ಡವರು ಇನ್ಯಾರಿದ್ದಾರೆ ಭಾರಿ. ಹೇಗೆಂದರೆ ಪಿತೃಗುಣಾಂ ಇವ ಪುತ್ರವರ್ಗೆ, ತಂದೆ ಮಕ್ಕಳ ಮೇಲೆ ಎಲ್ಲರೂ ಸಿಟ್ಟು ಮಾಡ್ತಾರೆ. ಸಾಮಾನ್ಯವಾಗಿ
ಕನ್ನಡದಲ್ಲಿ ಒಂದು ಗಾದೆ ಮಾತಾಡ್ತಾರೆ, ಗಡ್ಡ ಎಳೆದವರಿಗೆ ಮಿಠಾಯಿ ಅಂತಾರೆ. ಗೊತ್ತು ನಿಮ್ಗೆ ಓದಿರ್ತಾರೆ, ಯಾವಾಗ ಸೆವೆಂತ್ ಕ್ಲಾಸಲ್ಲಿ ಓದಿರ್ತಾರೆ, ಈಗೆಲ್ಲ 60-70 ವರ್ಷದವರು ನೆನಪಿರೋದಿಲ್ಲ. ಅವ್ರು ಗಡ್ಡ ಎಳೆದವರಿಗೆ ಮಿಠಾಯಿ ಅಂತ ಅಕ್ಬರ ತನ್ನ ಮೊಮ್ಮಗನ ಕೊಡ್ಸ್ಕೊಂಡ್ಬಿಟ್ಟಿದ್ದ ಅಂತ. ಸಭೆ ಸೇರಿದಾಗ ಒಂದು ಶಬ್ದ ಹೇಳಬೇಕು, ಇದನ್ನು ಹೇಳ್ದ ಗಡ್ಡೆ ಎಳೆದವನು ಮಿಠಾಯಿ. ಇದ್ರ ಶಬ್ದ ಅರ್ಥ ವಿಸ್ತಾರ ಮಾಡಿದ್ರೆ ಅವ್ರಿಗೊಂದು ಏನೋ ಬಹುಮಾನ ಅಂದ್ಬಿಟ್ಟ. ಗಡ್ಡೆ ಹೇಳಿದ್ರು ರಾಜರ ಗಡ್ಡೆ ಯಾರು ಹೇಳ್ತಾರೆ, ಎದುರು ಮಾತಾಡ್ಲಿಕ್ಕೇನೆ ಭಯ ಅದ, ಶಿಕ್ಷಣ ಕೊಟ್ಬಿಡ್ತಾರೆ. ಗಡ್ಡೆ ಯಾರು ಹೇಳ್ತಾರೆ ಯಾರು ಗೊತ್ತಾ ಇರೋ, ಕೊನೆ ಅವ್ನು ಬೀರ್ಬಲ್ ಬಂದ, ಅವ್ನು ಹೇಳ್ದ ಗಡ್ಡೆ ಹೇಳಿದ ಯಾರು ಹೇಳ್ತಾರೆ, ತೊಡೆ ಮೇಲೆ ಮೊಮ್ಮ ಕೂತ್ಕೊಂಡು ಹಿಂಗೆ ಅಂತಿರ್ತಾನೆ. ಅವು ಎಷ್ಟು ಜನ ಆಟ ಆಡ್ತಾಯಿ ನೋಡೋದು, ಅವ್ನು ಮಿಠಾಯಿ ತಿನ್ನಿಸ್ತಾನೆ. ನಿಮ್ಮ ಮೊಮ್ಮಗ ನಿಮ್ಮ ಗಡ್ಡೆ ಹೇಳಿದ್ದಕ್ಕೆ ನೀವು ನಿಮ್ಮ ಮೊಮ್ಮಗನಿಗೆ ತಿನ್ನಿಸಿದ್ದೀರಿ, ಬೀರ್ಬಲ್ ಹೇಳ್ಬಿಟ್ಟು ಖುಷಿ. ಹೌದೇ ಇಲ್ಲ, ಗಡ್ಡೆ ಹೇಳಿದವ್ರಿಗೆ ಮಿಠಾಯಿ ಅಂತ. ಹಾಗೆ ಪಿತೃಣಾಮಿವ ಪುತ್ರವರೆಗೆ ತಂದೆ ಮಕ್ಕಳ ಮೇಲೆ ಪ್ರೀತಿನೇ ತೋರಿಸ್ತಾರೆ ಹೊರತು ಸಿಟ್ಟು ಮಾಡುವುದೇ ಇಲ್ಲ. ಹಾಗೆ ಅಷ್ಟೇ ನೀವೆಲ್ಲ ಮಕ್ಕಳಿದ್ದಂಗೆ ಬ್ರಹ್ಮದೇವರು ಹೇಳ್ತಾರೆ ನೋಡಿ, ತನ್ನ ಮಕ್ಕಳಿಂದ ಹಾಗೆ ಸೃಷ್ಟಿ ಮಾಡಿದ್ದ. ಆದರೂ ಕೂಡ ವಾಯುದೇವರು ಬ್ರಹ್ಮಸಮಾನ ಆದ್ದರಿಂದ ಅವನಿಗೂ ಮಕ್ಕಳೇ ನೀವೆಲ್ಲರೂ. ಈಗ ತಂದೆ ಹೇಗೆ ಮಕ್ಕಳ ಮೇಲೆ ಸಿಟ್ಟು ಮಾಡದೆ ಪ್ರೀತಿ ತೋರಿಸ್ತಾರೆ, ಹಾಗೆ ವಾಯುದೇವರು ಕೂಡ ನೀನು ಮಾಡಿದ ಅಪರಾಧಕ್ಕೆ ನಿನ್ನ ಮೇಲೆ ಏನು ಸಿಟ್ಟು ಮಾಡುವುದಿಲ್ಲ, ಪ್ರೀತಿನೇ ತೋರಿಸ್ತು. ಏನು ಹೆದರ್ಬಾಡ ಇಂದ್ರ ಅಂಥೇಳಿ ಇಂದ್ರನಿಗೆ ಹೇಳಿದಂತೆ ಇದೆ. ಉಪ್ಪೇತ್ಯ ಮಾಸ್ತ ಆಯುಧಾಶು ವಾಯು ಹಸ್ತೆ ಏನು ಹಸ್ತಂ ಪ್ರಯೋಜಿಸಲಿಲ್ಲ. ಥ್ಯಾಂಕ್ಸ್ ಥ್ಯಾಂಕ್ಸ್ ಕೊಡ್ತಾರೆ ನೋಡಿ. ಹಂಗೆ ವಾಯುದೇವರಿಗೆ ಕೈ ಕೊಟ್ಟಂತೆ, ಎಷ್ಟು ಚೆನ್ನಾಗಿದೆ ನೋಡಿ. ಅಂದರೆ ಸಮಾನವಾದ ಕಕ್ಷೆಯಲ್ಲಿ ಇರತಕ್ಕಂಥವರಲ್ಲಿ ಮತ್ತು ಸಖ್ಯನೇ ಜಾಸ್ತಿ ಇರಲಿ, ಪ್ರೀತಿನೇ ಇರಬೇಕು ಹೊರತು ದ್ವೇಷಾದಿಗಳು ಇರಬಾರ್ದು. ನೋಡ್ರಿ ಇಬ್ಬರು ಸಮಾನ, ನಿನ್ನ ನೋಡ್ಕೊ ನಾನು ನನ್ನ ನೋಡ್ಕೋತೀನಿ, ಹಂಗೆ ಇಲ್ಲೇ ಇಲ್ಲ. ಇಬ್ಬರಲ್ಲೂ ಭಾರಿ ಅನ್ಯೋನ್ಯತೆ ಇತ್ತಂದು ಅಷ್ಟು ಸ್ನೇಹ. ಯಾಕೆಂದರೆ ಇದು ಭಗವಂತನ ಆಜ್ಞೆ ಅಂತ. ಅದು ಸ್ವಾಭಾವಿಕವಾಗಿ ಬ್ರಹ್ಮವಾಯುಗಳಲ್ಲಿ ಒಂದು ಪ್ರೀತಿ ಇತ್ತಂತ. ಇದು ನಮ್ಮ ಅಣ್ಣಂದ್ರಲ್ಲಿ ಇರಬೇಕು. ಸುಮ್ಮನೆ ಪುರಾಣ ಕೇಳೋದು ನೀವು ಉಪಯೋಗ, ಸಂಸಾರದಲ್ಲಿದ್ದಾಗ ಅಣ್ಣ ತಮ್ಮಂದಿರಲ್ಲಿ ಅಕ್ಕ ತಮ್ಮಿಯಂದ್ರಲ್ಲಿ ಇದು ಇರಬೇಕು. ಏನೋ ಕೆಲವು ಸಂದರ್ಭದಲ್ಲಿ ಅಕಸ್ಮಾತ್ ಆಗಿ ಯಾವುದೋ ಒಂದು ದೋಷ ನಿಮಿತ್ತಕವಾಗಿ ಏನೋ ತಪ್ಪು ಮಾಡಿರ್ಬೋದು, ಹಂಗಂತೇಳಿ ಸಿಟ್ಟು ಮಾಡಿ ಹೊಡೆದು ಹೊಡೆದು ದೂರ, ಏ ನಿಮ್ಮ ಮನೆಗೆ ಬರಬೇಡ, ನಾನು ನಿಮ್ಮ ಮನೆಗೆ ಬರೋದಿಲ್ಲ, ನಿಮ್ಮನೆ ನೀನೇ ಆರತಿ ಮಾಡ್ಕೊ, ನಮ್ಮನೆ ನಾನೇ ಆರತಿ ಮಾಡ್ಕೊಂಡ್ಬಿಡ್ತೀನಿ. ಸಣ್ಣ ವಿಷಯಕವಾಗಿ ವ್ಯಕ್ತಿ ವ್ಯಕ್ತಿಗಳಲ್ಲಿ ವಿರೋಧ ಅರ್ಥ ಬಂದು ಬರ್ತಾ ಇದೆ. ಅದು ಇದು ನಮ್ಗೆ ಹೇಳ್ತಾ ನೋಡಿ, ಹಾಗೆ ವಾಯುದೇವರು ಹಾಗೆ ಮಾಡಿಲ್ಲ, ಆದ್ದರಿಂದ ಅವರಲ್ಲಿ ಎಷ್ಟು ಪ್ರೀತಿ ಇತ್ತು ಅನ್ನೋದು ತೋರಿಸ್ತಾರೆ. ಅದಕ್ಕೆ ಕೈ ಕೊಟ್ರಂತೆ, ಥ್ಯಾಂಕ್ಸ್ ಕೊಟ್ರಂತೆ. ಎಷ್ಟು ಸ್ನೇಹ ಇದೆ ನಿನ್ನಲ್ಲಿ ಮಕ್ಕಳ ಮೇಲೆ, ಎಷ್ಟು ಪ್ರೀತಿ ಇದೆ, ಎಷ್ಟು ಕ್ಷಮಾಗುಣ ಇದೆ ಅಂಥೇಳಿ ವೇದ ಪ್ರತಿಪಾದ್ಯರು ವೇದಾಭಿಮಾನಿಗಳು ಅಂತ ಎಲ್ಲ ಮತ್ತೆ ಹೊಗಳ್ತಾ ಹೋದರು. ಹೀಗಾಗಿ ಪ್ರಾಣ ಪ್ರಸನ್ನೆ ಪ್ರಾಣೇ ಪ್ರಸನ್ನೆ ವಿಗತೆ ಜಗಾಮ ಪ್ರಾಣಿ ಪ್ರಜೋಯಂ ಪ್ರಕೃತಿ ವಿಪನ್ನ. ಯಾವಾಗ ವಾಯುದೇವರು ಪ್ರಸನ್ನ ಆದರು, ನಗ್ತಾನೇ ಇದ್ದರಂಥವ್ರು, ಮಂದಹಾಸ ಅಷ್ಟೇ, ಬೇರೆ ಇರೋದೇ ಇಲ್ಲ ಅವರು. ಎಂದು ಗಂಡು ಹಾಕ್ಕೊಂಡೇ ಇರೋದ್ರ ಮುಖ, ಯಾವಾಗಲೂ ಮಂದಹಾಸವೃತ್ತರಾಗೇ ಇರ್ತಾರೆ ಅವರು. ಮಂದಹಾಸ ಮೃದುಸುಂದರಾನನಂ ಅಂಥೇಳಿ ಸುಮಧ್ವಿಜದಲ್ಲಿ ವರ್ಣನೆ ಮಾಡ್ತಾರೆ. ಯಾವಾಗಲೂ ವಾಯುದೇವರ ಮುಖ ಮಂದಹಾಸದೇ ಇರ್ತಂತೆ. ಹಾಗೆ ಯಾವಾಗ ಆ ಪ್ರಕೃತಿ ವಿರುದ್ಧ ಅಂದರೆ ಸಿಟ್ಟು ಮಾಡೋ ಪ್ರಸಂಗದಲ್ಲಿಯೂ ಸಿಟ್ಟು ಮಾಡಿಲ್ಲ, ಹಾಗಾಗಿ ನಿಧಾಗ ಸಂತಪ್ತ ಇವಾತಿ ಮಾತ್ರ ಜಲಾಭಮೆ ಗಾಧಜಲೆ ಚರೋಗ. ಹಾಗಾಗಿ ಅಂತಹ ವಾಯುದೇವರು ಅಂತೇಳಿ ವಾಯುದೇವರ ಬಗ್ಗೆ ಎಲ್ಲ ಬ್ರಹ್ಮದೇವರು ಹೇಳ್ತಾರೆ. ಭಂಗೆ ಪ್ರಸಕ್ತೇಲಿ ಆ ಇಂದ್ರದೇವರು ವಜ್ರಾಯುಧ ಪ್ರಹಾರ ಮಾಡಿದಾಗಲೂ ಕೂಡ ಯಾವುದೇ ರೀತಿಯಾದ ಮುಖದಲ್ಲಿ ವ್ಯತ್ಯಾಸ ಆಗಿಲ್ಲ. ಎಷ್ಟು ಚೆನ್ನಾಗಿದೆ ದೇಹ ಇದು. ಆದ್ದರಿಂದ ಈ ಹನು ಅದು ಗದ್ದ ಏನು ವಾಗಿಂದ್ರೆ ಮಾತಾಡ್ತೀವಿ ನೋಡ್ರಿ, ವರ್ಣಗಳ ಉಚ್ಚಾರಣದ ನಾಲಿಗೆ ಮೂಲ ಭಾಗ ಅದು, ಅಲ್ಲೇ ವ್ಯತ್ಯಾಸ ಆಗಬೇಕು. ಬಹಳ ಸೂಕ್ಷ್ಮ ಇರುತ್ತಂತದ್ದು, ಬಹಳ ಸೂಕ್ಷ್ಮ ಇರುತ್ತಂತ. ಅಲ್ಲೇ ವ್ಯತ್ಯಾಸ ಆಗಿಲ್ಲ ಅಂದಮೇಲೆ ಇನ್ನೆಷ್ಟು ಗಟ್ಟಿ ಇದ್ರು ಅಂತ ತಿಳ್ಕೊಬೇಕು. ಹಾಗಾಗಿ ಹನುಮವಾಸ್ಯ ಆಸ್ತಿ ಇದೆ ಹನುಮ, ಉತ್ತಮವಾದ ಜ್ಞಾನವಾಚಿ ಹನುಶಬ್ದ ಜ್ಞಾನವಾಚಿ ಅಂತೇಳಿ ಅದನ್ನು ಅರ್ಥ ತಿಳ್ಕೋಬೋದು. ಇನ್ನೂ ಒಂದು ಹನುಶಬ್ದಕ್ಕೆ ಹಿಂಸಾ ಅಂತಲೂ ಅರ್ಥ. ಹೀಗಾಗಿ ಶತ್ರುಗಳನ್ನು ಚೆನ್ನಾಗಿ ಹಿಂಸಾ ಮಾಡ್ತಾನೆ. ಮುಂದೆ ಲಂಕಾಪಟ್ಟಣಕ್ಕೆ ಹೋದಾಗ ಆಮೇಲೆ ದೈತ್ಯರನ್ನ ಸಂಹಾರ ಮಾಡಿದ್ರೆ ಅಶಿಂತಿ ಕೋಟಿ ಯೂಥಪಂ ಪುರಸ್ಸ ರಾಷ್ಟ್ರ ಕಾಯ್ದ, ಏನು ಅದ್ಭುತ ಪರಾಕ್ರಮ ಅಲ್ಲ. ಸುಮ್ಮನೆ ಹಿಂಗೆ ಅಂದ್ರೆ ಸಾಕು, ಕೃಷ್ಣಾಭವಂತು 10-20 ಅಲ್ಲ 80 ಕೋಟಿ ಅಂತ. ವಾಯುದೇವರ ಸಾಮರ್ಥ್ಯ ಎಷ್ಟು ವಿಚಾರ, 80 ಕೋಟಿ ಯೂಥಪ ಅಂದ್ಬಿಟ್ರು. ಏನ್ರಿ ಅದು ಸಂಖ್ಯಾ ಏನು? ಮಹಾಭಾರತದಲ್ಲಿ 18 ಅಕ್ಷೋಹಿಣಿ ಸೈನ್ಯರೇ ಅಂತೀವಿ, ಬಹಳ ಕಡಿಮೆ ಅದು. ಗೊತ್ತಾಯ್ತಲ್ಲ, ಆದರೆ 10 ಪಟ್ಟು ರಾಮಾಯಣದಲ್ಲಿ ಹೇಳ್ತಕ್ಕಂಥ ಅಶೀತಿ. ಒಂದ್ಸಲ ಹಿಂಗಂದ್ರೆ 80 ಕೋಟಿ ಅಂದ್ರು, ಹಿಂಗೆ ಅನ್ಕೋತು ಕೂತ್ರು ಅಷ್ಟೇ. ಅದ್ಭುತ ದೇಹ ತಗೊಂಡ್ಬಿಟ್ರು ಅವರು, ವಾಯುದೇವರು ಹಿಂಗೆ ಅನ್ಕೊಂಡು ಕೂತ್ಬಿಟ್ರು ಅಷ್ಟೇ. ಏನು ಸಂಹಾರ ಅದನ್ನೆಲ್ಲ ಹೌದೇ ಇಲ್ಲ. ಹೊರಡಲ್ಲಿ ಭತ್ತ ಹಾಕಿ ಕೊಟ್ಟಿದೆ ಅಂತ ದೇವರಿಗೆ ಹೇಳ್ತಾರೆ. ಹಂಗೆ ವಾಯುದೇವರು ಕೂಡ ಸುಮ್ಮನೆ ಹಿಂಗಂತ ಬಂದ್ರು ಅಷ್ಟೇ, ಕೋಟಿ ಕೋಟಿ ಸೈನ್ಯ ಕೃಷ್ಣಾರ್ಪಣೆ ಆಗಿಬಿಟ್ರು. ಪರಾಕ್ರಮ ಇದೆ, ಹನು ಅಂದರೆ ಪರಾಕ್ರಮಶಾಲಿ ಅಂತಲೂ ಒಂದು ಅರ್ಥ ಇದೆ ಅನುಶಬ್ದಕ್ಕೆ ವ್ಯಾಕರಣದಲ್ಲಿ. ಹೀಗೆ ಜ್ಞಾನ ಮತ್ತು ಶಕ್ತಿ ಎರಡೂ ಅರ್ಥ.
ಇಲ್ಲಿ ಬ್ರಹ್ಮದೇವರು ಮಹಾಜ್ಞಾನಿಗಳು ಅಂತ ಅರ್ಥದಲ್ಲಿ ಇಲ್ಲಿ ತಿಳಿಸ್ಕೊಡ್ತಾರೆ. ಈಗ ಭಂಗೇ ಪ್ರಸಕ್ತಿಯಲ್ಲಿ ನ ಭಂಗ ಮಾಪ ಹನುಶಿಶೋಯತ್ ಹನುಮಾನತೋಯಂ ಉಕ್ತ್ವಾ ಇತ್ತಂ ಅಮ್ಲಾನ ಸರೋಜಮಾಲಾ. ಅಷ್ಟೆಲ್ಲ ಬ್ರಹ್ಮದೇವರು ಹನುಮಂತ ದೇವರ ಬಗ್ಗೆ ವಾಯುದೇವರ ಬಗ್ಗೆ ಹೇಳಬೇಕಾದ್ರೆ ಅವಾಗ ಇಂದ್ರದೇವರು ವಿಶೇಷವಾದ ಒಂದೇನೋ ಭಕ್ತಿ ಇದೇ ಇರ್ತದೆ. ಆ ಸಂದರ್ಭದಲ್ಲಿ ಸ್ಮರಣೆ ಆಯಿತು, ಅಭಿವ್ಯಕ್ತಿ ಆಯಿತು, ಅದು ಮತ್ತು ಪ್ರಾಯಶ್ಚಿತ್ತ ರೂಪ, ಯಾಕಂದರೆ ತಾನೊಂದು ಅಪರಾಧ ಮಾಡಿದ್ದ. ಆದ್ದರಿಂದ ತಿಳುವಳಿಕೆ ಬಂತು ದೊಡ್ಡವರ ಮಾತಿನಿಂದ, ಏನಾದರೂ ಒಂದು ಕೊಡಬೇಕಲ್ಲಂತ. ನಮ್ಮಲ್ಲೆಲ್ಲ ಫೈನ್ ಅಂದರೆ ಏನೋ ಹಣ ಕೊಟ್ಟು ಅನ್ಕೊಳ್ಳೋದಿಲ್ಲ, ಅಲ್ಲೆಲ್ಲ ಹಂಗಿಲ್ಲ. ಒಂದು ಒಳ್ಳೆ ಸುಂದರವಾದ ಕಮಲದ ಪುಷ್ಪಹಾರ ಅದನ್ನು ವಾಯುದೇವರಿಗೆ ಇಂದ್ರದೇವರು ಸಮರ್ಪಣೆ ಮಾಡಿದ್ರು. ದಿವ್ಯಾಂ ಮಹೇಂದ್ರ ನಿಧದೇ ತದಂಸೆ, ಆ ಹೆಗಲಿನಲ್ಲಿ ಹನುಮಂತ ದೇವರ ಹೆಗಲಿನಲ್ಲಿ ಸುಂದರವಾದ ಎಂದಿಗೂ ಬಾಡದೇ ಇರತಕ್ಕಂತಹ ಒಂದು ಶ್ರೇಷ್ಠವಾದ ಸರೋಜಮಾಲೆಯನ್ನು, ಕಮಲದ ಪುಷ್ಪದ ಹಾರವನ್ನು ಆ ಹನುಮಂತ ದೇವರಿಗೆ ಅವರು ಸಮರ್ಪಣೆ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಆ ಪ್ರಾಯಶ್ಚಿತ್ತದ ರೂಪದಲ್ಲಿ ಭಕ್ತಿಯಿಂದ ಕೊಟ್ಟಿದ್ದಾರೆ. ಪ್ರಾಣಾಂತಕಂ ಪ್ರಾಣಮೇವ ದ್ವಿತೀಯಂ ಬಾಲಂಚ ಬಾಲೇತನಂ ಅದ್ಭುತಾಬ್ಜಿಂ ಸಭಾಸುರಾಣಾಮತ ಭಾಸುರಂತಂ ಸಭಾದಯಾಮಾಸ ಸಭಾಜನೇ. ಏನು ಮಾತುಗಳು ನೋಡ್ರಿ, ದೊಡ್ಡವರು ಮಾತು ಅದ್ಭುತ, ಎಷ್ಟು ಪ್ರಾಸಬದ್ಧವಾಗಿ ಹೇಳ್ತಾರೆ. ಪ್ರಾಣಾಂತಕಂ ಪ್ರಾಣಮೇವ ದ್ವಿತೀಯಂ, ಬಹಳ ಸುಂದರ. ಇದು ನಾವು ಪುರಾಣಗಳನ್ನು ನೋಡೋ ಸ್ಟೈಲ್ ಬೇರೆ, ಕಾವ್ಯಗಳನ್ನು ನೋಡೋ ಸ್ಟೈಲ್ ಬೇರೆ. ಹಾಗಾಗಿ ಯಾವ್ಯಾವ ವೃತ್ತದಲ್ಲಿ ಅದನ್ನು ಪ್ರಯೋಗ ಮಾಡ್ತಾರೆ ಅದೆಲ್ಲ ನೋಡಿದಾಗ ಸ್ವಾರಸ್ಯ ಬರ್ತದೆ. ನಿಜವಾಗಿ ಹೆಣ್ಮಕ್ಳು ನಿಮಗೆ ಇದ್ರ ಬಗ್ಗೆ ಹೆಚ್ಚು ಇರೋದಿಲ್ಲ, ಅದು ಹೆಚ್ಚು ಹೇಳ್ತಾ ಹೋದರೆ ಅದರ ಸ್ವಾರಸ್ಯ ಗೊತ್ತಾಗೋದಿಲ್ಲ. ಬಾಲ ಮೊದಲು ಪ್ರಾಣ ಅಂದರು, ಆಮೇಲೆ ಬಾಲ ಅಂದರು, ಬಾಸುರ ಅಂದರು, ಸಭಾಜ ಅಂದರು. ಎಷ್ಟು ಚಂದ ಅದು ಎರಡೆರಡೇ ಅಕ್ಷರದಿಂದ ಅದು ವಾಯುದೇವರನ್ನು ವರ್ಣನೆ ಮಾಡ್ತಾ ಹೋದರು. ಪ್ರಾಣಾಂತಕಂ ಪ್ರಾಣಮೇವ ದ್ವಿತೀಯಂ ಬಾಲಂಚ ಬಾಲೇತರ ಸದ್ಗುಣಾಬ್ಜಿ, ಇನ್ನೊಬ್ಬ ಬಾಲಕರು ಈ ರೀತಿಯಾಗಿ ಇರೋದಿಲ್ಲ, ಇದೊಂಥರ ಮತ್ತೆ ಬಾಲೇತರ ಬಾಲಮ್ಮ ಅಂದ್ಬಿಟ್ಟು. ಹಾಗೆ ಈ ರೀತಿಯಾಗಿ ಸಭಾ ಸುರಾಣಾಮತ ಭಾಸುರಂ, ಆ ಏನು ದೇವಾನುದೇವತೆಗಳು ಎಲ್ಲರಿದ್ದರು, ಏನು ರುದ್ರಾದಿ ದೇವತೆಗಳು ಬ್ರಹ್ಮದೇವರು ಎಲ್ಲರಿದ್ದರು, ಅಂತಹ ಸುರಾಣಾಮತ ಸಭಾ ಭಾಸುರಂ ಅದನ್ನೆಲ್ಲ ಪ್ರಕಾಶಮಯವಾಗಿ ಮಾಡಿದ್ರಂತ. ಏನು ಬೆಳಕಿನದ್ದೇನು ಎಲ್ಲರಿಗೂ ಬೆಳಕಿರ್ತದೆ. ದೇವತೆಗಳು ಹಿಂಗೆ ನಿಂತ್ಕೊಂಡ್ರೆ ಟಾರ್ಚ್ ಲೈಟ್ ಇದ್ದಂಗೆ ಇರ್ತದೆ, ಅವ್ರ ದೇಹದಿಂದ ಪ್ರಕಾಶ ಬರ್ತಿರ್ತದೆ. ಎಲ್ಲರಿಗಿದೆ, ಬ್ರಹ್ಮದೇವರಿಗಿದೆ, ವಾಯುದೇವರಿಗಿದೆ, ರುದ್ರದೇವರು, ಇಂದ್ರ, ಅಗ್ನಿ, ವರುಣಚಂದ್ರ, ಎಲ್ಲರಿಗಿತ್ತು. ಅದಕ್ಕೆ ಸಭೆಯನ್ನು ಪ್ರಕಾಶಗೊಳಿಸಿದ್ರು ಅಂತ, ತಮ್ಮ ಮಹಿಮೆಯಿಂದ ಆ ಸಭೆಯನ್ನು ಪ್ರಕಾಶಗೊಳಿಸಿದ್ರು ಅಂಥೇಳಿ ಸಭಾದಯ ಮಾಸ ಅಂತ ಒಂದು. ಆ ರುದ್ರಾದಿ ದೇವತೆಗಳೆಲ್ಲ ಕೂಡ ಆ ಸಭೆಗೆ ಒಳ್ಳೆಯ ಮೆರುಗು ತಂದರು ಅಂತ. ಹೇಗೆ ಅಂದರೆ ಇವರು ಹೊಗಳೋ ಮೂಲಕವಾಗಿ, ಸ್ತೋತ್ರ ಮಾಡೋ ಮೂಲಕವಾಗಿ, ನಾಮಕರಣ ಮಾಡೋ ಮೂಲಕವಾಗಿ, ಮತ್ತು ಸಭೆಯೂ ಕೂಡ ಬಹಳ ಚೆನ್ನಾಗಿತ್ತು ಅಂಥೇಳಿ ಮತ್ತು ಆಚಾರ್ಯರು ಪಂಡಿತಾಚಾರ್ಯರು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಸಭಾದಲ್ಲಿ ಇಡೀ ದೇವತೆಗಳೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ವಾಯುದೇವರನ್ನು, ಹನುಮಂತ ದೇವರನ್ನು ವಿಶೇಷವಾಗಿ ಅಲ್ಲಿ ಸ್ತೋತ್ರ ಮಾಡಿ ವರ್ಣನೆ ಮಾಡಿದ್ದಾರೆ. ಶಸ್ತ್ರಾಸ್ತ್ರ ಸೋಢ ಅಖಿಲ ಶತ್ರು ಹಂತ ನೋಡ್ರಿ, ಏನು ಹನುಮಂತ ದೇವರ ಬಗ್ಗೆ ಎಷ್ಟು ಹೇಳ್ತಾರೆ. ಶಸ್ತ್ರಾಸ್ತ್ರ ಸೋಢ ಅಂತ ಯಾವುದೇ ರೀತಿಯಾದ ಶಸ್ತ್ರಗಳು ಅಸ್ತ್ರ ಪ್ರಯೋಗ ಮಾಡಿದರೂ ಕೂಡ ಅದೆಲ್ಲವನ್ನು ಸಹಿಸಿಕೊಂಡಿರ್ತಕ್ಕಂಥ, ಯಾವುದೇ ರೀತಿಯ ವಿಕಾರವನ್ನು ಹೊಂದದೆ ದುಃಖ ಆಗದೇನೆ ಇರತಕ್ಕಂಥವ್ರು, ಕಲ್ಲಿದ್ದಂಗೆ ಇರ್ತಾರಂಥವ್ರು. ಅಖಣಾಶ್ಮಸನ ಅಂತಾರಲ್ಲ ಶಸ್ತ್ರಗಳಲ್ಲಿ, ಹಾಗೆ ಕಲ್ಲಿದ್ದಂಗೆ ರೀ ಏನೂ ಆಗೋದು ನೋಡಿ, ಎಷ್ಟನ್ನು ಹಾಕ್ರಿ, ಬಾಣಗಳು ಹಾಕ್ರಿ, ಅಸ್ತ್ರ ಪ್ರಯೋಗ ಮಾಡ್ರಿ, ಮಂತ್ರಪೂತವಾದದ್ದು ಅಭಿಮಾನಿ ದೇವತೆಗಳನ್ನು ಕರೆದು ಏನು ಪ್ರಯೋಗ ಮಾಡ್ತೀವಿ ಅದಕ್ಕೆ ಅಸ್ತ್ರ ಅಂತ ಕರೀತಾರೆ. ಸುಮ್ಮನೆ ಉದ್ದಕ್ಕೊಂದು ಕಬ್ಬಿಣದ್ದು ಏನದಿದ್ದರೆ ಅದಕ್ಕೆ ಶಸ್ತ್ರ ಅಂತಾರೆ, ಏನು ಉಪಯೋಗಿಲ್ಲ ಅದು, ಬರೀ ಶಾರ್ಪ್ ಇರುತ್ತೆ ಅಷ್ಟೇ. ಹಾಗೆ ಶಸ್ತ್ರಗಳು ಅಸ್ತ್ರಗಳು ಈ ಎಲ್ಲವನ್ನು ಸೇರಿಸ್ಕೊಂಡಿರ್ತಕ್ಕಂಥವ್ರು, ಮತ್ತು ಅಷ್ಟೇ ಇನ್ನೊಬ್ಬರ ಮೇಲೆ ಪ್ರಯೋಗ ಮಾಡಿದರೆ ಅವರಲ್ಲಿ ಕೃಷ್ಣಾಪನ ಆಗ್ತಾರೆ. ಅಖಿಲ ಶತ್ರು ಹಂತ ಶಾಸ್ತ್ರೇಷು ಸರ್ವೇಷು ವಿದಗ್ಧ ಬುದ್ಧಿ, ಊಹಾತೀತವಾದ ಬುದ್ಧಿ ಇದ್ದವರು ಅಂತ. ವಿದಗ್ಧ ಬುದ್ಧಿ ಅಪ್ರಮೇಯ, ಏನು ತೀಕ್ಷ್ಣತೆ ವಿಶೇಷವಾಗಿರ್ತಕ್ಕಂತಹ, ಹಾಗಿದ್ದಕ್ಕೆ ಎಲ್ಲ ಮತಗಳನ್ನು ಖಂಡನೆ ಮಾಡಿರ್ತಕ್ಕಂಥ, ಎಷ್ಟು ತೀಕ್ಷ್ಣ ಬುದ್ಧಿ ಇದ್ದರೆ ಆಗುತ್ತೆ ಹೇಳ್ರಿ. ಹೌದೇನು ಅಂಥದ್ದು ಟೀಕಾಕೃತ್ವಾದರಿಗೆ ಇದೆ ಅಂದಮೇಲೆ ವಾಯುದೇವರಿಗೆ ಎಷ್ಟಿದೆ ಅಂತ ವಿಚಾರ ಮಾಡೋದು. ಒಂದು ಚ ವಾಯುದೇವರು ಪ್ರಯೋಗ ಮಾಡಿದ ಮಧಾಚಾರ ಪ್ರಯೋಗ ಮಾಡಿದ ಚ ಅನ್ನೋ ಅಕ್ಷರಕ್ಕೆ ಶಬ್ದಕ್ಕೆ ಪೇಜ್ಗಟ್ಟಲೆ ಬರೆದ ಟೀಕಾಕೃತ್ವಾದರು ತತ್ವನಿರ್ಣಯದಲ್ಲಿ. ಅಂಥದ್ದು ಟೀಕಾಕೃತ್ವಾದರಿಗೆ ಇಷ್ಟು ಸಾಮರ್ಥ್ಯ ಇದ್ದರೆ ಅವ್ರಿಗೆ ಉಪದೇಶ ಮಾಡಿದ ವಾಯುದೇವರಿಗೆ ಮುಖ್ಯ ಪ್ರಾಣದೇವರಿಗೆ ಎಷ್ಟು ಜ್ಞಾನ ಇರಬೇಕು ಅಂತ. ಅದಕ್ಕೆ ವಿದಗ್ಧ ಬುದ್ಧಿ ಶಾಸ್ತ್ರೇಷು ಸರ್ವೇಷು, ಎಷ್ಟು ಶಾಸ್ತ್ರಗಳನ್ನು ತೆಗೆದರೆ ಎಲ್ಲ ಶಾಸ್ತ್ರದಲ್ಲೂ ಅಷ್ಟೇ, ಎಲ್ಲ ಶಾಸ್ತ್ರದಲ್ಲೂ ಕೂಡ ವಿಶೇಷವಾದ ಬುದ್ಧಿ ಇರತಕ್ಕಂಥವ್ರು. ಈಗ ಇದೆಲ್ಲದರ ಮೇಲೆ ಮತ್ತೊಂದು ವಿಶೇಷ ಹೇಳ್ತಾರೆ ನೋಡಿ, ಭಗವತ್ ಪ್ರಿಯಾಣಂ ಶ್ರೇಷ್ಠ ಅಂತ. ದೇವರಿಗೆ ಪ್ರೀತ್ಯಾಸ್ಪದರಾದ ಯಾರು, ರುದ್ರದೇವರು ಬೇಕಾದವ್ರೆ, ಇಂದ್ರದೇವರು ಬೇಕಾದವ್ರೆ,
ವರ್ಣ ಇಂದ್ರ ಚಂದ್ರ ಬ್ರಹ್ಮ ಎಲ್ಲ ಬೇಕಾದ್ರೆ ಅದು ಅದರೊಳಗೆ ಮತ್ತೆ ವಿಶೇಷವಾಗಿ ಭಗವತ್ ಪ್ರಯಾಣಂ ಶ್ರೇಷ್ಠ ವೆಂಕಟೇಶ್ ಮಾತ್ರ ಕೇಳಿದ್ರಲ್ಲ, ಹನುಮಂತ ದೇವರು ಚಿಕ್ಕ ಮೇಲೆ ಜಿಂಕೆ ಮೇಲೆ ಬರೋಕ್ಕೆ ತಾನು ಎದ್ದು ಹೋಗ್ಬಿಟ್ಟಂತ, ಎದ್ದು ಹೋಗಿ ಮಾವ ಮಾವ ಅಂತ ಆಲಿಂಗನ ಮಾಡಿಕೊಂಡು ಮತ್ತು ಕರ್ಕೊಂಡು ಬಂದು ಇಲ್ಲಿ ಕೂಡ ಪಕ್ಕದಲ್ಲಿ ಕೂಡಿಸ್ಕೊಂಡು ಭಾರಿ ಪ್ರೀತಿ ತೋರಿಸ್ಬಿಟ್ಟ ಭಗವಂತ ಪರಿಚಯ ಮಾಡ್ಕೊಂಡು ನಮ್ಮ ಜ್ಯೇಷ್ಠ ಪುತ್ರಪ್ಪ ಅಂತ ಬ್ರಹ್ಮನ ಮುಂದೆ ಬಂದೆ. ಹೆಂಗಿದ್ರು ನೋಡ್ರಿ, ಬ್ರಹ್ಮ ಮೊದಲು ಹುಟ್ಟಿದ್ರು ಕೂಡ ಬ್ರಹ್ಮನಿಗೆ ನನ್ನ ಜ್ಯೇಷ್ಠ ಪುತ್ರಪ್ಪ ನನ್ನ ದೊಡ್ಡ ಮಗ ಅಂತ ಬ್ರಹ್ಮನ ಮುಂದೆ ಪರಿಚಯ ಮಾಡಿಕೊಡ್ತಾನೆ ಅಂತ ಹೆಂಗಿದ್ರು. ಭಗವಂತ ವ್ಯಾಪಾರ ಅಂತೆ ಅದೆಲ್ಲ ಊಹಾತೀತ, ಹೇಗಂತ ಕೇಳಕ್ಕೆ ಹೋಗ್ಬೇಕಂತೆ. ಹಾಗೆ ಭಗವತ್ ಪ್ರಯಾಣಂ ಶ್ರೇಷ್ಠ ಹನುಮಾನ್ ಅಂಥೇಳಿ ಆ ಎಲ್ಲ ದೇವತೆಗಳು ಭಗವಂತನ ಪ್ರೀತ್ಯಾಸ್ಪದರಾದವರಲ್ಲೇನೆ ಅತ್ಯಂತ ಶ್ರೇಷ್ಠರಾಗಿತ್ತು. ಇತ್ಯ ಅಬ್ಧಿತ ಅಬ್ಧಯೋನಿ ಬ್ರಹ್ಮದೇವರು ಇಂದ್ರದೇವರು ಅವರೆಲ್ಲರೂ ಕೂಡ ಹನುಮಂತ ದೇವರನ್ನು ವಿಶೇಷವಾಗಿ ವರ್ಣನೆ ಮಾಡುತ್ತಾರೆ. ಹಾಗಾದರೆ ಯಾಕೆ ಈ ಪ್ರಸಂಗ ಎಲ್ಲ ಏನು? ಹುಟ್ಟಿದ ಕೂಡಲೇ ಹನುಮಂತ ದೇವರು ತಕ್ಷಣ ಆ ಏನು ಸೂರ್ಯಬಿಂಬವನ್ನು ಕುರಿತು ಹಾರಿದಲ್ಲ, ನಿನ್ನೆ ಕೇಳಿದ್ವಿ ನಿನ್ನೆ ದಿವಸ ಏನೇನೋ ವಿಚಾರ ಮಾಡಿದ್ವಿ, ಅದು ನಿಜವಾಗಿಯೂ ಹನುಮಂತ ದೇವರು ಸೂರ್ಯಬಿಂಬನ ಕುರಿತು ಹೋಗಿದ್ದು ಯಾಕೆ ಅಂತ ಪ್ರಶ್ನೆ ಬರೀ ಅಧ್ಯಯನಕ್ಕೆ ಹೋದ್ರೆ ಅದು ಇದು ಭಾಳ ಮುಖ್ಯ. ಅದಕ್ಕೆ ಅಧ್ಯಯನ ಇದು ಸಣ್ಣ ವಯಸ್ಸಿಂದೇ ಮಾಡಬೇಕು, ಅದಕ್ಕೆ ವಯಸ್ಸು ನಿಮಿತ್ತ ಇಲ್ಲೇ ಇಲ್ಲ. ನಾವು 60ಕ್ಕೆ ಓದಬೇಕು 40ಕ್ಕೆ ಓದಬೇಕು ಒಳ್ಳೆ ವಯಸ್ಸಿನಲ್ಲಿದ್ದ 20ಕ್ಕೆ ಓದಬೇಕು ಅಂತ ಇಲ್ಲೇ ಇಲ್ಲ, ಅಧ್ಯಯನಕ್ಕೆ ವಯಸ್ಸೇ ಇಲ್ಲ ಅಂತ ಅದಕ್ಕೆ ಹನುಮಂತ ದೇವರು ತೋರಿಸ್ತಾರೆ. ಹುಟ್ಟಿದ ತಕ್ಷಣ ಹಾಕ್ಬಿಟ್ರಂತ, ಪ್ರತಿ ಕ್ಷಣವೂ ವೇಸ್ಟ್ ಮಾಡಬಾರ್ದು ಅರ್ಥ ಮಾಡಬಾರ್ದು ಅಂಥೇಳಿ ಸೂರ್ಯಾಂತಿಕೆ ವ್ಯಾಕರಣಾಭಿಯೋಗಿ ಸೂರ್ಯಾಭಿಮುಖ್ಯೇನ ಪತಂಚ ಪಶ್ಚಾತ್. ಹಾಗಾದ್ರೆ ಹೋಗಿದ್ದೇನು ಕಾರಣ ನಮಗೆ ಶಾಸ್ತ್ರ ಬಂದಿಲ್ಲ, ನಮಗೆ ಜ್ಞಾನಿಗಳು ಗುರುಗಳು ತಿಳಿಸ್ತಾರೆ. ಸೂರ್ಯಾಂತಿಕೆ ಸೂರ್ಯಾಂತರ್ಗತನಾದ ನಾರಾಯಣನನ್ನು ಉಪಾಸನೆ ಮಾಡುತ್ತಾ, ಏನು ಉಪಾಸನೆ, ಅವನ ಹತ್ರ ಅಧ್ಯಯನ ಮಾಡೋದೇ ದೊಡ್ಡದು. ದೊಡ್ಡವರನ್ನು ಸಂತೋಷಪಡಿಸೋದು ಹೇಗೆ ಅಂದರೆ ಅವರಿಗೆ ಪಂಚಾಮೃತ ಮಾಡಿದ್ರಲ್ಲ, ಅವ್ರ ಹತ್ರ ಅವ್ರು ಹೇಳಿದ್ ಕೇಳೋದ್ರಿಂದ ಸಾಕು ನಾ ಪಾಠಕ್ಕೆ ಬರ್ತೀನಿ ಅಂದ್ಬಿಟ್ರಿ ಎಷ್ಟು ಸಂತೋಷ ಆಗ್ಬಿಟ್ಟಿದ್ದು ಗೊತ್ತಾ, ನೀವು 10,000 ರೂಪಾಯಿ ಸಂಭಾವನೆ ಕೊಟ್ಟು ಅವ್ರಿಗೆ ಉಪಯೋಗ ಇಲ್ಲ, ಪಾಠಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ದೊಡ್ಡವ್ರಿಗೆ ಎಷ್ಟು ಸಂತೋಷ ಆಗ್ಬಿಟ್ಟಿರ್ತವ್ರಿ ಹರಿ. ಹಾಗೆ ದೇವರ ಹತ್ರ ಹುಟ್ಟಿದ ಕೂಡಲೇ ಹನುಮಂತೇವರು ಓಡಿದ್ರಂತ, ಓಡಿದರು ನಡ್ಕೊಂಡಲ್ಲ ಓಡಿದ್ರಂತ ಬೇಗ ಹೇಳ್ತಾರೆ ಮುಂದೆ. ಸೂರ್ಯಾಂತಿಗೆ ವ್ಯಾಕರಣ ಅಭಿಯೋಗಿ ವ್ಯಾಕರಣ ಶಾಸ್ತ್ರವನ್ನು ಅಧ್ಯಯನ ಮಾಡೋದಕ್ಕೋಸ್ಕರ ಹೋಗ್ತಾರೆ. ವ್ಯಾಕರಣ ಶಾಸ್ತ್ರ ಎರಡು ಕಾರಣಕ್ಕಾಗಿ ಅಧ್ಯಯನ ಮಾಡ್ತಾರೆ, ಇದು ಬಹಳ ಸೂಕ್ಷ್ಮ ನಾನು ಹೇಳ್ತಾ ಇರೋದು. ಅಭಿಯೋಗಿ ಅಂತ ಹನುಮಂತ ದೇವರಿಗೆ ಕರೀತಾ ಇದ್ದಾರೆ ಪಂಡಿತಾಚಾರ್ಯ. ಅಭಿಯೋಗಿ ಅಭಿಯೋಗ ಅಂದರೆ ಆಗ್ರಹ ಅಂತ. ನಾನು ವ್ಯಾಕರಣ ಶಾಸ್ತ್ರ ಓದ್ಬೇಕು, ಚೆನ್ನಾಗಿ ಓದ್ಬೇಕು, ಡಿಕ್ಷನರಿ ಓದಿಲ್ಲ, ಪ್ರತಿ ಶಬ್ದದ ಮೂಲ ಏನು ಅಂತ ತಿಳ್ಕೋಬೇಕು ಅಂಥೇಳಿ ಆಗ್ರಹದಿಂದ ಹೋದರು ಅಂತ. ಅದು ಒಂದು ತೊಂದರಿಲ್ಲ, ಅಂದರೆ ಅಧ್ಯಯನನೂ ಬಹಳ ಮುಖ್ಯ, ಅದು ದೇವರ ಹತ್ರ ಭಗವಂತನ ಹತ್ರ ಅಧ್ಯಯನ ಮಾಡೋಕ್ಕೋಸ್ಕರವಾಗಿ ಹೋಗ್ತಾ ಇರೋದು ಅನ್ನೋದು ಬೇರೆ, ಆದರೆ ಶಬ್ದಶಾಸ್ತ್ರ ಅಂತ ಓದೋದು ಬೇರೆ. ಆದರೆ ಅದೇ ಶಬ್ದಶಾಸ್ತ್ರ ಓದೋದರಿಂದ ನಮಗೆ ವೇದಾರ್ಥ ನಿರ್ಣಾಯಕ ಮಾಡಿ ನಿರ್ಣಯ ಮಾಡಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋದು ಬೇರೆ. ಎರಡು ಕಾರಣ ಇದೆ. ವ್ಯಾಕರಣವನ್ನು ಯಾಕೆ ಓದಬೇಕು ಅಂದರೆ ಅದೊಂದು ಶಾಸ್ತ್ರ ಹೇಳ್ತಾರಲ್ಲ, ವೇದಾಧ್ಯಯನ ಮಾಡಿದ್ರೆ ಮೊದಲು 6 ಓದಬೇಕು ಅಂತಿದೆ, ಶಿಕ್ಷಾ ವ್ಯಾಕರಣ ಅಂತಹ ನಿರಂತರ ಯೋಜಿಸಿದ ಕಲ್ಪ ಚೇತಿಸಡಂಗ ಅಂತ 6 ಓದಬೇಕು ಅಂತ ಹೇಳಿ ಅದಕ್ಕೆ ವ್ಯಾಕರಣ ಓದ್ತಾ ಇದ್ದೀನಿ. ಶಬ್ದಶಾಸ್ತ್ರ ಅಂತ ಓದೋದು ಬೇರೆ, ಅದಕ್ಕೊಂದಿಷ್ಟು ಏನು ಪುಣ್ಯ ಬರ್ತದೆ. ಆದರೆ ಇದೇ ಶಬ್ದಶಾಸ್ತ್ರ ಅಧ್ಯಯನ ಮಾಡೋದ್ರಿಂದ ನನಗೆ ವೇದಗಳ ಅರ್ಥವನ್ನು ನಿರ್ಣಯ ಮಾಡಲಿಕ್ಕೆ ಇದು ಅನುಕೂಲ ಆಗುತ್ತೆ ಅಂತ ಓದೋದು ಬೇರೆ. ಹಂಗೆ ಓದಿದರೆ ಅದು ಹರಿಪ್ರೀತಿ ಅಂತ. ಎಷ್ಟು ಸೂಕ್ಷ್ಮ ನೋಡ್ರಿ, ಹಾಗೆ ಅದನ್ನು ವ್ಯಾಖ್ಯಾನಕಾರ ಭಾಳ ಚಂದ ತಿಳಿಸ್ತಾರೆ. ಹೀಗಾಗಿ ವ್ಯಾಕರಣಾಭಿಯೋಗ ಸೂರ್ಯಾಂತಿಗೆ ವ್ಯಾಕರಣಾಭಿಯೋಗಿ ಅಭಿಯೋಗ ಅಂತ ಆಗ್ರಹದಿಂದ ಮತ್ತು ಹೋದರೆ ಅದೇ ಮಹಾವ್ಯಾಕರಣವನ್ನು ಅಧ್ಯಯನ ಮಾಡೋದಕ್ಕೋಸ್ಕರವಾಗಿ ಅಂದರೆ ಅಖಂಡವಾಗಿ ದೇವರ ಹತ್ರ ಮೂಲ ರೂಪದಿಂದರೂ ವಾಯುದೇವರು ಅನಂತ ಅಧ್ಯಯನ ಮಾಡ್ತಾರೆ, ಅಖಂಡವಾಗಿ ಒಂದು ರೂಪ ತೆಗೆದುಕೊಂಡರೂ ಅಧ್ಯಯನ ಮಾಡ್ತಾನೆ ಇರ್ತಾರೆ ಅಂತ. ಅಂದರೆ ಎಷ್ಟು ಜ್ಞಾನ ಇದೆ ಅಂತ, ವಾಯುದೇವರ ಜ್ಞಾನ ಎಷ್ಟಿದೆ ಅಂತ ಊಹಿಸ್ಲಿಕ್ಕೂ ಶಕ್ಯ ಇಲ್ಲ, ಅಷ್ಟು ಜ್ಞಾನ ಇದೆ. ಆದರೂ ಮತ್ತೆ ಹೋಗ್ತಾರಂತ ಅಧ್ಯಯನ, ಇನ್ನೆಷ್ಟು ಜ್ಞಾನ ಇರಬೇಕು ಅಂತ. ಆ ಎಷ್ಟು ಜ್ಞಾನ ಅಂತ ಅನ್ನೋದು ಕೂಡ ಕಲ್ಪನೆ ಮಾಡಲಿಕ್ಕೆ ನಾವು ಬರ್ತಾ ಇಲ್ಲ. ನಮಗೇನೋ ಒಂದು ಚೂರು ಸ್ವಲ್ಪ ಏನೋ ಓದ್ಕೊಂಡ್ಬಿಟ್ಟಿರ್ತೀವಿ, ಅದಕ್ಕೆ ಮನೆ ಮುಂದೆ ಬೋರ್ಡ್ ಹಾಕ್ಕೊಂಡಿರ್ತಾರೆ, ಎಲ್ಲೆ ಪಿ ಎಚ್ ಡಿ ಎಲ್ಲೆ ಮೂರೇನು ಹಾಕ್ಕೊಂಡ್ಬಿಟ್ಟಿರ್ತಾರೆ ಮನೆ ಮುಂದಿಗೆ. ಎಷ್ಟು ಓದಿದ್ದು ಹೇಳಿ ತಿರ್ಗಾ ಮರಗ ಒಂದು 15-20 ವರ್ಷ ಅಷ್ಟೇ, ಅದಕ್ಕೆ ಹೆಚ್ಚು ಓದೋದು ಅಷ್ಟೇ ಇಲ್ಲ. 5ನೇ ವಯಸ್ಸಿಗೆ ಸ್ಕೂಲಿಗೆ ಶಾಲೆಗೆ ಹಾಕಿದರೆ ಅವನು 25ಕ್ಕೆಲ್ಲ ಮುಗಿದು ಪಿ ಎಚ್ ಡಿ ಸೆವೆನ್ ಮುಗಿದ್ಬಿಟ್ಟಿರ್ತದೆ. 20 ವರ್ಷ ಓದಿದ್ದಕ್ಕೆ 2 ಲೈನ್ ಬರ್ಕೊಂಡ್ಬಿಟ್ಟಿರ್ತೀವಿ ನಾವು, 2 ಲೈನ್ ಬರ್ಕೊಂಡ್ಬಿಟ್ಟಿರ್ತೀವಿ. ವಾಯುದೇವರು ಇನ್ನೆಷ್ಟು ಲೈನ್ ಬರ್ಕೋಬೇಕು ಹೇಳಿ ವಿಚಾರ ಮಾಡಿದ್ರೆ ಅಂತ, ಎಷ್ಟು ಲೈನ್ ಬರ್ಕೋಬೇಕು ಅವರು, ನಾನು ಇಂತಿಂಥದ್ದು ಓದಿದ್ದೇನೆ ಅಂತ. ಮಹಾಭಾರತದಲ್ಲಿ ಬಹುಶಃ ಸಭಾಪರ್ವದಲ್ಲಿ ಒಂದು ಅಧ್ಯಾಯದಲ್ಲಿ ನಾರದರ ಅಧ್ಯಯನ ಬಗ್ಗೆ ಹೇಳಿದ್ದಾರೆ, ಒಂದು ಅಧ್ಯಾಯ ಕೂಡ ಹೇಳಿದ್ದಾರೆ ನಾರದರ ಅಧ್ಯಯನ ಮಾಡಿದ್ರು. ಒಂದು ನಾರದರ ಅಧ್ಯಯನ ಮಾಡಿದ್ದೇ ಒಂದು ಅಧ್ಯಾಯ
ವರ್ಣನೆ ಮಾಡಿದರೆ ವಾಯುದೇವರು ಎಷ್ಟು ಅಧ್ಯಯನ ಮಾಡಿದ್ರು ಹಿಂಗೆ ಹೇಳ್ಬೇಕು, ಮುಗಿಯೋದ್ರ ಗ್ರಂಥನೇ ಮುಗಿದ್ರು ಅನಿಸ್ತದೆ ಅಷ್ಟು ಅಧ್ಯಯನ ಮಾಡಿದ್ರು. ಇನ್ನೂ ಪಾಠಕ್ಕೆ ಹೋಗ್ತಾರಂದ್ರೆ ಅಂದರೆ ದೇವರ ಜ್ಞಾನ ಎಷ್ಟಿದೆ ಅನ್ನೋದು ವಿಚಾರ ಮಾಡೋದು, ದೇವರು ಎಷ್ಟು ದೊಡ್ಡವರು ಅವಾಗ ಗೊತ್ತಾರೆ. ಹೌದೇ ಇಲ್ಲ, ಜ್ಞಾನವಂತರಾದ ವಾಯುದೇವರೇ ಅಖಂಡ ಇನ್ನು ಓದ್ತಾ ಇದ್ದಾರೆ, ಓದ್ತಾ ಇದ್ದಾರೆ, ತಿಳ್ಕೊತಾ ಇದ್ದಾರಂದ್ರೆ ದೇವರು ಹೇಗಿದ್ದಾನೆ ಸ್ವಾಮಿ, ಅವನ ಜ್ಞಾನ ಎಷ್ಟು ಸಾಧ್ಯನೇ ಇಲ್ಲ, ಊಹಾತೀತವೆಲ್ಲ ಅಂತ ಅಂಥದ್ದು. ಅಷ್ಟು ಜ್ಞಾನ ಇದ್ದರೂ ಕೂಡ ಏನು ಗೊತ್ತಿಲ್ಲದೆ ಇದ್ದವರಂತೆ ಆ ರೀತಿಯಾಗಿ ವಾಯುದೇವರು ವ್ಯವಹಾರ ಮಾಡ್ತಾರೆ. ಅದೇ ಬಾಲಸಂಗಮ ಬೋಧೆಯ ದೃಶ್ಯಂ ದುರ್ನಿರೋಗ ವಚನ ಹಂಚ ಪಂಡಿತ. ಈ ಜ್ಞಾನಿಗಳು ನಾನು ಮಹಾಪಂಡಿತದ ಕೂತ್ಬಿಟ್ರೆ ಏನೂ ಅರ್ಥ ಆಗೋದಿಲ್ಲ, ಹಂಗಿರ್ತದೆ. ಅದೇ ಸಣ್ಣ ಅಧ್ಯಯನ ಮಾಡಿದ್ರು ಏನೋ ಒಂದು ವ್ಯಾಕರಣ ಶಾಸ್ತ್ರ ಅಥವಾ ಒಂದು ಸಾಹಿತ್ಯ ಶಾಸ್ತ್ರ ಅಧ್ಯಯನ ಮಾಡಿದ್ರು ಕೂತು ನೋಡಿದ್ರು ಕೂಡ ಅರ್ಥ ಆಗ್ಬಿಡುತ್ತೆ ಅಂತ. ಅಂದರೆ ವಾಯುದೇವರ ಜ್ಞಾನ ಎಷ್ಟಿರಬೇಕು, ಅವರಿಗೆ ನಮ್ಮ ಮೇಲೆ ಎಷ್ಟು ಪ್ರೀತಿ ಇರಬೇಕು ಅಂತ ಅದನ್ನು ನಾವು ಮುಖ್ಯ ಅರ್ಥ ಮಾಡ್ಕೋಬೇಕು. ನಮ್ಮ ಮೇಲೆ ಭಕ್ತರ ಮೇಲೆ ಇವನು ಓದ್ತಾನಪ್ಪ ಕೂಸಿದು ಓದ್ತದೆ ಅದು ಅರ್ಥ ಆಗಲಿ ಅಂಥೇಳಿ ಆ ಬರಿಬೇಕಾದರೆ ಅಷ್ಟು ಪ್ರೀತಿಯಿಂದ ಗ್ರಂಥವನ್ನು ರಚನೆ ಮಾಡಿದವರು ಸರ್ವಮೂಲ ಗ್ರಂಥಗಳು. ನಿಜವಾಗಿ ನೀವು ಸಾಹಿತ್ಯ ಓದಿದ್ರು ಸಾಕು ಅಧ್ಯಯನ ಶುರು ಮಾಡೋದು ಅರ್ಥ ಆಗಿಬಿಡುತ್ತೆ. ಅದೇ ಅಹಂಕಾರಕ್ಕೆ ಹೋಗಲಿ, ಏನು ಒಂದು 20 ವರ್ಷ ಓದಿದರೂ ಕೂಡ ಸುಧ ಮುಗಿಯೋದೇ ಇಲ್ಲ. ಬ್ರಹ್ಮಸೂತ್ರಾದಿಗಳಾಗಲಿ ಭಗವಂತನ ವಿಷಯ ಜ್ಞಾನ ಮಾಡ್ಕೋತೀವಿ ಅಂತ ಹೋದರೆ ಮುಗಿಯೋದೇ ಇಲ್ಲ, ಅಹಂಕಾರದ ಹೋದರೆ. ಹೀಗೆ ಹೋಗೋಕ್ಕಷ್ಟೇ ವಿನಮ್ರರಾಗಿ ನೈವಿನಯಗಳಿಂದ ದೇವರು ಗುರುಗಳ ವಾಕ್ಯ ಓದಿದರೆ ಮಾತ್ರ ಅರ್ಥ ಆಗುತ್ತೆ. ಅಂದರೆ ಅವರು ಅವರಲ್ಲಿ ಎಷ್ಟು ವಿನಯ ಇದೆ ಅಂತ ನಾವು ವಿಚಾರ ಮಾಡಬೇಕು. ಹಿಂದೆ ಶ್ಲೋಕದಲ್ಲಿ ಬರ್ತದೆ ಹೀಗೆ. ಹಾಗಾಗಿ ಆ ವ್ಯಾಕರಣಶಾಸ್ತ್ರವನ್ನು ಅಧ್ಯಯನ ಮಾಡೋದಕ್ಕೋಸ್ಕರವಾಗಿಯೇ ಆಕಾಶಕ್ಕೆ ಹಾರಿದ್ರೆ ಅಂತ ಮತ್ತೆ ಬರೋದು, ಅಂದರೆ ಬೆಳಗ್ಗೆ ಹೋಗೋದು ಸೂರ್ಯಾಸ್ತ ಆಗ್ತಾರೆ ಮತ್ತು ವಾಪಸ್ ಬರೋದು, ಇದೇ ಕೆಲಸ. ಏನು ಪಕ್ಕಕ್ಕೆ ಇದೆ ಮನೆ ಸೂರ್ಯಲೋಕ, ಅದು ಮುಂದೆ ಬರ್ತದೆ ಸಂಪಾತಿ ಕತೆ ಬರ್ತದೆ. ಸಂಪಾತಿ ಹಾರ್ತಾ ಹಾರ್ತಾ ಹೋಗ್ತಂತ ಒಂದಿಷ್ಟು ದೂರ ಹೋದ ತಕ್ಷಣ ರೆಕ್ಕೆ ಸುಟ್ಟೋದು ಬಂದ್ಬಿಟ್ರೆ ಅಷ್ಟೇ, 30% ಕೂಡ ಹೋಗಿಲ್ಲ. ಅಂಥದ್ದು ಡೈಲಿ ಹೋಗಿ ಬರ್ತಿದ್ದಾರಂದ್ರೆ ಏನು ಸಾಮರ್ಥ್ಯ ಅಂತ ವಿಚಾರ ಮಾಡಬೇಕು ಜನ ಬಿಡ್ರಿ. ಅಂದರೆ ಆ ಸೂರ್ಯನ ಬಿಸಿಲು ತಗುಲೋದೇ ಇಲ್ಲ ಅಂತ ಅರ್ಥ, ಹತ್ತೋದೇ ಇಲ್ಲ ಅಂತ. ಹಾಗೆ ಶಕ್ತಿ ಸಾಮರ್ಥ್ಯ ಎಲ್ಲ ರೀತಿಯಿಂದ ಕೂಡ ವಾಯುದೇವರು ಎಷ್ಟು ಉತ್ತಮರು ಅಂತ ಹೇಳ್ತಾರೆ. ಹೀಗೆ ಆ ಸೂರ್ಯಾಂತರ್ಗತನಾದ ನಾರಾಯಣನನ್ನು ವಿಶೇಷವಾಗಿ ಉಪಾಸನೆ ಮಾಡೋದಕ್ಕೋಸ್ಕರವಾಗಿ, ಪ್ರತ್ಯಕ್ಷವಾಗಿ ಅಧ್ಯಯನ ಮಾಡೋದಕ್ಕೋಸ್ಕರವಾಗಿ ಹನುಮಂತ ದೇವರು ಹೋದರು ಅಂತ ನಮಗೆ ನಿಜವಾದ ಕಥೆ ಇದು. ಇದನ್ನು ಯಾರು ಹೇಳೋದೇ ಇಲ್ಲ, ಹೊರಗಿನವರು ಇದನ್ನು ಹೇಳೋದೇ ಇಲ್ಲ, ಯಾವ್ಯಾವುದೋ ಹೇಳ್ಬಿಡ್ತಾರೆ. ಅದು ಹಣ್ಣು ತಿನ್ಲಿಕ್ಕೆ ಹೋದರೂ ಹೊಡೆಸ್ಕೊಂಡು ಬಂದರು ನೋಡ್ರಿ ಅಂತ ಹೇಳ್ಬಿಡ್ತಾರೆ, ಹಿಂಗಿದ್ರು ನೋಡ್ರಿ. ಹಾಗೆ ಪ್ರಾಚ್ಯಗಿರೇ ಅಷ್ಟಗಿರಂ ಜಗಾಮ ಗ್ರಂಥಂ ಮಹಾಂತಂ ನೋಡ್ರಿ, ಹನುಮಂತ ದಾನ ಮಹಾಂತಂ ಅಂತ ವೇದಕ್ಕೆ ಹೆಸರು ಇನ್ನೊಂದು, ಮಹಾಂತಂ ಕೊನೆನೇ ಇಲ್ಲ ಅಂತ. ಹಾಗೆ ವೇದ ರಾಶಿಯನ್ನು ಹಿಡಿದುಕೊಂಡು ಮತ್ತೆ ಅವ್ರು ಹೊರಡಿದ್ರು ಗ್ರಂಥಂ ಮಹಾಂತಂ ಹನುಮಂತ ದಾನ. ಹೀಗೆ ಆ ವೇದ ರಾಶಿ ಅಂದರೆ ವೇದಾರ್ಥ ನಿರ್ಣಯಕ್ಕೋಸ್ಕರವಾಗಿ, ಮಹಾವ್ಯಾಕರಣದ ಅಧ್ಯಯನಕ್ಕೋಸ್ಕರವಾಗಿ, ಮತ್ತು ವಾಯುದೇವರು ಹನುಮಂತ ದೇವರಾಗಿ ಭಗವಂತನಂದ ಅಧ್ಯಯನಕ್ಕೆ ಹೋದರು ಅಂತ ತಿಳ್ಕೋಬೇಕು. ಇದರ ಹಿನ್ನೆಲೆ ಇನ್ನೂ ಸೂಕ್ಷ್ಮ ಅನೇಕ ಇದೆ. ಒಬ್ಬೊಬ್ಬ ಸಾಧಕರು ಒಂದೊಂದು ಅಧಿಷ್ಠಾನಗಳಲ್ಲಿ ಭಗವಂತನ ರೂಪವನ್ನು ಉಪಾಸನೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿದೆ. ಉದಾಯ್ತಾರೆ ನಮಗೆಲ್ಲ ಗ್ರಂಥಸ್ಥವಾದ ಭಗವದ್ ರೂಪ ಚಿಂತನೆ ಅಷ್ಟೇ ನಮ್ಗೆ ಹೇಳಿಬಿಟ್ರು. ಮೇಲೆ ಹೋಗ್ತಾ ಹೋಗ್ತಾ ಋಷಿಗಳು ಅವರು ಮತ್ತೆ ನಮಗೆ ಹೇಳ್ತಾರೆ ಗಾಯತ್ರಿ ಉಪಾಸನೆ ಮಾಡ್ತೀವಿ, ಸೂರ್ಯಾಂತರ್ಗದ ನಾರಾಯಣ ಅಂತ ಉಪಾಸನೆ ಮಾಡ್ತೀವಿ. ಹೀಗಾಗಿ ಋಷಿಗಳು ದೇವತೆಗಳು ಹಿಂಗೆ ಒಬ್ಬೊಬ್ಬರು ದೇವತೆಗಳೆಲ್ಲ ಮತ್ತು ವಾಯುದೇವರ ಅಂತರ್ಯಾಮಿ ಅದು ಭಗವಂತರ ಉಪಾಸನೆ ಮಾಡ್ತಾರೆ. ಋಷಿಗಳು ಸೂರ್ಯಾಂತರ್ಗದರಾದ ಮೋಕ್ಷಾರ್ಥಿಗಳಾಗಿರ್ತಕ್ಕಂಥವ್ರು ಅಂದರೆ ಒಂದೊಂದು ಅಧಿಕಾರಿ ವರ್ಗಕ್ಕೆ ಒಂದೊಂದು ಅಧಿಷ್ಠಾನವನ್ನು ಶಾಸ್ತ್ರ ಹೇಳಿದ್ದಾರೆ, ಅದು ಮತ್ತು ವಿಸ್ತಾರ ಆಗ್ತಾ ಹೋಗಿ. ಹೀಗಂತೂ ಇವರು ಸೂರ್ಯಾಂತರ್ಗತನಾದ ನಾರಾಯಣನನ್ನೂ ನೀವು ಉಪಾಸನೆ ಮಾಡ್ರಿ ಅಂತ ನಮ್ಗೆ ತಿಳಿಸ್ಕೊಡೋದಕ್ಕೋಸ್ಕರವಾಗಿ ಏನೋ ಅಲ್ಲಿ ಅಧಿಷ್ಠಿತವಾಗಿರ್ತಕ್ಕಂಥ ಭಗವಂತನ ರೂಪವನ್ನು ಮತ್ತು ಉಪಾಸನೆ ಮಾಡ್ತಾ ಮತ್ತು ಅಧ್ಯಯನವನ್ನು ಮಾಡೋದಕ್ಕೋಸ್ಕರವಾಗಿ ಹೋದರು ಅಂತ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾರೆ. ಆನಂದ ಬಾಜ ಹರಿಭಕ್ತಿ ರಾಜ್ಯ ನೋಡಿ ಹೆಂಗಿದೆ ನೋಡಿ, ಒಂದು ದೊಡ್ಡ ರಾಜ್ಯ ಅದು ಭಗವಂತನ ಭಕ್ತಿ ಅನ್ನೋದೇ ಒಂದು ದೊಡ್ಡ ರಾಜ್ಯ. ಆ ರಾಜ್ಯದಲ್ಲಿ ಆನಂದವನ್ನು ಅನುಭವಿಸುವವರು ಅಂತ ಅರ್ಥ. ನಾವು ಯಾವುದೋ ವಿಷಯದಲ್ಲಿ ಆನಂದ ಅನುಭವಿಸ್ತಿರ್ತೀವಿ, ಆದರೆ ದೇವರು ಭಗವಂತನ ಭಕ್ತಿನೇ ದೊಡ್ಡ ರಾಜ್ಯ. ಆ ಭಗವಂತನ ಭಕ್ತಿ ಅನ್ನೋ ರಾಜ್ಯದಲ್ಲೇನೆ ಆನಂದವನ್ನು ಮತ್ತು ಅನುಭವಿಸ್ತಕ್ಕಂಥವರು ಅಂತ ಹೊಗಳ್ತಾ ಇದ್ದಾರೆ. ಪ್ರವೃದ್ಧ ನಾನಾ ಗುಣ ರತ್ನರಾಶೇ, ಎಷ್ಟು ಗುಣಗಳು ಗೊತ್ತಾಯ್ತಲ್ಲ, ಏ ಗುಣ ನಾಮ ಜಗತ್ ಪ್ರಸಿದ್ಧ ಎಂ ತೇಷು ತೇಷು ಸ್ಮ ನಿಧರ್ಷೆ ಅಂತ ಏನು ಪಂಡಿತಾಚಾರ್ಯರಲ್ಲಿ ಹೇಳ್ತಾರೆ. ಹಾಗೆ ಜಗತ್ತಿನಲ್ಲಿ ಎಷ್ಟೆಷ್ಟು ಗುಣಗಳಿದೆ, ಆ ಎಲ್ಲ ಗುಣಗಳೆಂಬ ರತ್ನಗಳು, ಆ ರತ್ನದ ರಾಶಿ ಇವರು ಅಂತ ವಾಯುದೇವರು. ಸಮುದ್ರ ಇದ್ದಂತೆ ರತ್ನಗಳಿಗೆ ಆಕರ ಹೇಗೆ ಸಮುದ್ರ, ಹಾಗೆ ನಾನಾ ವಿಧವಾದ ಗುಣಗಳ ಎಂಬ ರತ್ನಗಳಿಗೆ ರಾಶಿಯಂತೆ ಇರತಕ್ಕಂಥವು ಪ್ರವೃದ್ಧ ಮತ್ತು ದಿನದಿನಕ್ಕೂ ಬೆಳೀತಾ ಹೋಗುತ್ತಂತೆ ಆ ಗುಣಗಳು.
ಐದರು ಇದನ್ನೆಲ್ಲ ಕೇಳಿದ್ದು ದೇವರತ್ರ ಭಕ್ತಿರಲ್ಲ ಕ್ಷಣೇ ಕ್ಷಣೇ ಅಂತ, ಮತ್ತೆ ದಿನೇ ದಿನ ಅಂತಿಲ್ಲ, ಕ್ಷಣೇ ಕ್ಷಣೇ ನನ್ನ ಭಕ್ತಿ ಬೆಳೀಲಿ ಅಂತ ವಾಯುದೇವರು ಕೇಳ್ಕೊಂಡ್ರೆ ಅದಕ್ಕೆ ದೇವರು ಕೂಡ ಅದೇ ರೀತಿಯಾಗಿ ಅನುಗ್ರಹ ಮಾಡಿದ್ದಾನೆ. ತಸ್ರೇಂದ್ರಿಯಾರಾಧಿತ ಹೀಗೆ ಇಂದ್ರಿಯಾರಾಧಿತ ಧ್ವಜ ಏನ್ ಶಬ್ದಗಳು ನೋಡಿ, ಎಲ್ಲ ಇದೆ ಶಬ್ದಗಳು. ಪ್ರವೃತ್ತ ನಾನಾ ಗುಣ ರತ್ನ ರಾಶೇ ರಾಶೇ ನಮಃ ಅಂತ ಒಂದೊಂದು ಬಿಡು ಅದಾಯ್ತು. ಹೀಗಾಗಿ ಆಮೇಲೆ ಇಂದ್ರಿಯಾರಾಧಿತ ಧ್ವಜೋ, ಇಂದ್ರಿಯಗಳೆಂಬ ಶತ್ರುಗಳಂತ, ಯಾಕಂದ್ರೆ ಇಂದ್ರಿಯಗಳೇ ನಿಜವಾದ ಶತ್ರುಗಳು. ರಾಮಾಯಣದಲ್ಲಿ ರಾವಣ ಸತ್ತು ಬಿದ್ದಾಗ ಮಂಡೋದ್ರಿ ಉದ್ಗಾರ ತೆಗಿತಾಳು, ಯಾವ ಇಂದ್ರಿಯಗಳನ್ನು ಗೆದ್ದು ಮೂರು ಲೋಕವನ್ನು ಗೆದ್ದಿ ಅದೇ ಇಂದ್ರಿಯಗಳಿಗೆ ಸೋತಿ ಬಿದ್ದಿ ನೋಡು ನೀನು, ನಿನ್ನ ಹಣೆ ಬಾರಿ ಏನಾಯ್ತು ಗೊತ್ತಾಯ್ತು ಇಲ್ಲ ಅಂತ ಮಂಡೋದರಿ ಬೈತಾಳ ರಾವಣ ಸತ್ತು ಬಿದ್ದಾಗ ಹೆಣ ನೋಡಿಕೊಂಡು. ಅಂದ್ರೆ ಇಂದ್ರಿಯ ಜಯ ಅಷ್ಟು ಪ್ರಧಾನ ಅಂತ ಹೋದೇ ಇಲ್ಲ, ಮೊದಲು ಗೆದ್ದು ಬಿಡ್ತೀವಿ ತಪಸ್ಸು ಮಾಡಿ ಆಮೇಲೆ ಸಣ್ಣ ಶುರುವಾಗುತ್ತೆ ಅಹಂಕಾರಗಳು, ಹಿಂಗಂತೀವಿ ನಾವು ಹೋದೇ ಇದ್ದಾರೆ. ಹಾಗೆ ಆ ರೀತಿಯಾಗಿ ಇಂದ್ರಿಯಾರಾಧಿ ಜಯ ಧ್ವಜೋ ಭೂತ್, ಎಂದಿಗೂ ಕೂಡ ಇಂದ್ರಿಯಗಳನ್ನು ಇವರು ಸೋತೇ ಇಲ್ಲ, ಇವರೇ ಇಂದ್ರಿಯಗಳನ್ನು ಗೆದ್ದವರು. ಇಂದ್ರಿಯಗಳೆಂಬ ಶತ್ರುಗಳನ್ನು ಗೆದ್ದು ಅದಕ್ಕೆ ಮತ್ತೆ ಧ್ವಜದಂತೆ ಇರತಕ್ಕಂಥವರು ಅಂಥೇಳಿ ಸ ಬ್ರಹ್ಮಚರ್ಯಂ ಭುವನಾಭಿ ಪೂಜ್ಯಂ. ಲೋಕದಲ್ಲಿ ಏನು ಇವರು ಪೂಜಿತರಾಗಿದ್ದಾರೆ ಅದಕ್ಕೆ ಕಾರಣ ಏನು ಅಂದರೆ ಬ್ರಹ್ಮಚರ್ಯನೇ ಕಾರಣ. ಅದು ಬಹಳ ಮುಖ್ಯವಾದದ್ದು. ಅದಕ್ಕೆ ದೇವರು ಕೂಡ ಭೂಮಿಯಲ್ಲಿ ಅವತಾರ ಮಾಡಿದಾಗ ಮೊದಲನೇ ರೂಪನೇ ಕುಮಾರ ಅಂತ ರೂಪ, ಭಾಗವತ ಪ್ರಥಮ ಸ್ಕಂದದಲ್ಲಿ ಬರ್ತದೆ ಕುಮಾರ ಅಂತ ದೇವರ ರೂಪವನ್ನು ತೆಗೆದುಕೊಂಡಂತೆ. ಅದು ಬ್ರಹ್ಮಚಾರ್ಯಕ್ಕೆ ಸಂಬಂಧಪಟ್ಟದ ರೂಪ. ಯಾಕೆ ಅಂದರೆ ಬ್ರಹ್ಮಚಾರಿಗಳಿಗೆಲ್ಲ ಬ್ರಹ್ಮಚಾರ್ಯವನ್ನು ತಿಳಿಸೋದಕ್ಕೋಸ್ಕರವಾಗಿ ತಾನು ಬ್ರಹ್ಮಚಾರ್ಯವನ್ನು ಪಾಲಿಸ್ತಾ ನೀವು ಹೀಗೆ ಮಾಡಿ ಅಂತೇಳಿ ತೋರಿಸೋದಕ್ಕೋಸ್ಕರ ಒಂದು ಗ್ರಂಥ ರಚನೆ ಮಾಡಿ ಕೊಟ್ಟಂತ. ಅಂತೂ ಜಗತ್ತಿನಲ್ಲಿ ಅತೀ ಪ್ರಧಾನವಾದದ್ದು ಯಾವುದು ಅಂದರೆ ಬ್ರಹ್ಮಚರ್ಯ ಅಂತ. ಬ್ರಹ್ಮಚರ್ಯ ಇದ್ರೇ ಜಗತ್ತಿನಲ್ಲಿ ಪೂಜಿತನಾಗ್ತಾನೆ, ಇಲ್ಲಾಂದ್ರೆ ಇವ್ರು ಹೇಳಿ ಹೋದೇ ಇಲ್ಲ. ಹಾಗಾಗಿ ಬ್ರಹ್ಮಚರ್ಯ ಸ ಬ್ರಹ್ಮಚರ್ಯ ಭುವನಾಭಿ ಪೂಜ್ಯಂ. ಇದು ಎಲ್ಲರೂ ನಮಗೂ ಸಂಬಂಧಪಟ್ಟದ್ದೇ, ವಾಯುದೇವರಿಗೆ ಅಷ್ಟೇನು ತಿಳ್ಕೋಬೇಡ. ಜಗತ್ತಿನಲ್ಲಿ ನಾವು ಏನಾದರೂ ಒಂದು ಪ್ರಸಿದ್ಧಿ ಆಗಬೇಕು, ಪೇಪರ್ನಲ್ಲಿ ಬರಬೇಕು, ಟಿವಿಯಲ್ಲಿ ಬರಬೇಕು ಅಂದರೆ ನಮ್ಮಲ್ಲಿ ಬ್ರಹ್ಮಚರ್ಯ ಇರಲೇಬೇಕು ಅಂತ. ಕಂಡುಕೊಂಡವ್ರನ್ನೆಲ್ಲ ನೋಡ್ತಾ ಕೂತ್ರಿ ನೀನು ಹೇಳ್ತೇನೆ ಬ್ರಹ್ಮಚರ್ಯ ಇರ್ತದೇನು ಪಕ್ಕದಲ್ಲಿ, ಮತ್ತೆ ಮರುದಿವಸ ಪೇಪರ್ಗೆ ಬಂದ್ಬಿಡುತ್ತೆ ಆವಾಗ ನ್ಯೂಸ್ ಬೇರೆ ಥರ ಇರುತ್ತೆ ಅಷ್ಟೇ ನಿಮಗೆ. ಹಾಗೆ ಪ್ರಸಿದ್ಧಿ ಆಗಬೇಕಂದ್ರೆ ಬ್ರಹ್ಮಚರ್ಯ ಅಂತನ್ನೋದು ಅತ್ಯಂತ ಪ್ರಧಾನ ಅನ್ನೋದನ್ನು ಇಲ್ಲಿ ಇಂದ್ರಾದಿ ದೇವತೆಗಳು ವಾಯುದೇವರಲ್ಲಿ ಇರತಕ್ಕಂತಹ ಆ ಗುಣವನ್ನು ವಿಶೇಷವಾಗಿ ಉಪಾಸನೆ ಮಾಡ್ತಾ ಇದ್ದಾರೆ. ಎಷ್ಟು ಹೇಳ್ತಾರೆ, ಚಾತುರ್ಯ ಮಾಧುರ್ಯ ಸುವೀರ್ಯ ಶೌರ್ಯೈ ಔದಾರ್ಯ ಧೈರ್ಯ ಪ್ರವರೈ ಗುಣೈ ಸ್ವೈಹಿ. ಏನು ಚಾತುರ್ಯ ಅಂತ ಬಹಳ ಸುಂದರವಾಗಿರ್ತಕ್ಕಂಥದ್ದು ವಾಯುದೇವರ. ಇದು ವಾಯುದೇವರ ಬಗ್ಗೆನೂ ನಾವು ತಿಳ್ಕೊಳ್ಳೋದು, ನಮ್ಮ ಸಿದ್ಧಾಂತ ಏನು ಅಂತ ನಮಗೆ ಹೇಳ್ತಾರೆ ಪಂಡಿತಾಚಾರ್ಯ. ಚಾತುರ್ಯ ಅಂತ, ಚಾತುರ್ಯ ಅಂದ್ರೆ ಏನು, ದಕ್ಷತೆ ಅಂತ ಹೇಳಿ ಇತ್ಯಾಗಿ ನಾವು ತಿಳ್ಕೋಬೇಕು. ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಇವೆಲ್ಲ. ಒಂದು ಸಾಮಾನ್ಯವಾಗಿ ಶಬ್ದದ ಅರ್ಥ ತಿಳ್ಕೊಳ್ಳೋದು ಅಂತ, ಎರಡನೆಯದು ಆಂತರಿಕವಾದ ಸೂಕ್ಷ್ಮಾರ್ಥ ತತ್ವ ಏನು ಅಂತ ಎರಡೂ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಚಾತುರ್ಯ ಅಂತ ಹೇಳ್ತಾರೆ, ವಾಯುದೇವರು ವಿಶೇಷವಾಗಿ ಚತುರತೆ ಇತ್ತು, ದಕ್ಷತೆ ಅಂತ ತಿಳ್ಕೊಳ್ಳಿ. ಇದು ಸಾಮಾನ್ಯ ಶಬ್ದ ಅರ್ಥ, ನಿಮ್ಮ ಡಿಕ್ಷನರಿ ತೆಗೆದು ಸಿಗಬಹುದು ದಕ್ಷತೆ ಅಂತ. ಆದರೆ ಒಳಗಿನ ಆಧ್ಯಾತ್ಮಿಕವಾದ ಇನ್ನೊಂದು ಅರ್ಥ ಏನು ಅಂತಂದರೆ, ಸಂಕಟ ಬಂದಾಗ ಆಪತ್ಕಾಲ ಬಂದಾಗ ಅದನ್ನು ಪರಿಹಾರ ಮಾಡಿಕೊಳ್ತಕ್ಕಂತಹ ಬುದ್ಧಿವಂತಿಕೆ, ಇದೇ ಚಾತುರ್ಯ ಅಂತ. ಇದು ಬಹಳ ಮುಖ್ಯ. ಇದು ವಾಯುದೇವರಲ್ಲಿ ಬಹಳ ಇತ್ತಂತೆ, ಬಹಳ ಇತ್ತಂತೆ. ಬಹಳ ಇತ್ತಂದ್ರೆ ಏನು, ಸ್ವಾಭಾವಿಕವಾದ ಸ್ವೈಹಿ ಅಂತ ಹೇಳ್ತಾರೆ, ಸ್ವರೂಪಭೂತವಾಗಿ ಅವರೆಲ್ಲ ಇತ್ತಂತೆ. ಹಾಗಾಗಿ ಸಪದಿ ಸಂಕಟಾಪನಯನಂ ಚಾತುರ್ಯಂ ಅಂತ, ಇದು ನಿಜವಾಗಿಯೂ ಆಧ್ಯಾತ್ಮಿಕ ಅರ್ಥ. ಈಗ ಆಪತ್ತು ಬಂದಾಗ ಈ ಆಪತ್ತನ್ನು ಹೇಗೆ ಪರಿಹಾರ ಮಾಡ್ಕೋಬೇಕು ಅಂಥೇಳಿ ಏನು ಒಂದು ಬುದ್ಧಿ ಉಪಯೋಗಿಸ್ತೀವಿ, ಇದೇ ಚಾತುರ್ಯ. ಇದು ಬಹಳ ಕಷ್ಟ ಬರೋದು. ಬೇರೆ ಸಂದರ್ಭದಲ್ಲಿ ಸಾವಿರಾರು ಪಟ್ಟು ಏ ನಾವು ಭಾರಿ ಬುದ್ಧಿವಂತ ಅಂತ ಹೇಳ್ಬೋದು, ಏನೋ ಆಪತ್ ಬಂದ್ಬಿಟ್ರೆ ಮನುಷ್ಯ ಆಟೋಮೆಟಿಕಾಗಿ ಡೌನ್ ಆಗಿಬಿಡ್ತಾನೆ, ಎಲ್ಲ ಕಳ್ಕೊಂಡ್ಬಿಡ್ತಾನೆ, ವಿದ್ಯಾ ಬುದ್ಧಿ ಸಹನಶೀಲತೆ ಎಲ್ಲ ಕಳ್ಕೊಂಡ್ಬಿಡ್ತಾನೆ, ಏನೋ ಆಪತ್ತು ಕೆಲಸ ಮಾಡಿಬಿಟ್ಟು ಹಾಳಾಗ್ಬಿಡ್ತಾನೆ ಅಷ್ಟೇ. ಆದರೆ ಆಪತ್ತು ಬಂದಾಗಲೂ ಮತ್ತು ವಿಶೇಷವಾದ ಏನೋ ಒಂದು ಸಂಕಟ ಪರಿಹಾರ ಮಾಡಿಕೊಳ್ಳುವ ಬುದ್ಧಿವಂತಿಕೆ, ಇದು ವಾಯುದೇವರು ವಿಶೇಷವಾಗಿತ್ತ. ಹೀಗೆ ನಾವು ವಾಯುದೇವರನ್ನು ವಿಶೇಷವಾಗಿ ಉಪಾಸನೆ ಮಾಡಿದರೆ ನಮಗೂ ಒಂದಿಷ್ಟೇನು ಆಪತ್ತು, ಯಾಕಂದರೆ ಮನುಷ್ಯನಿಗೆ ಆಪತ್ತಿ ಯಾವಾಗಲೂ ಇರ್ತದೆ, ಹೌದಲ್ಲ, ಸದಾ ಆಪತ್ತೇ ಇರ್ತದೆ. ಅದನ್ನು ಪರಿಹಾರ ಮಾಡಿಕೊಳ್ಳೋಕೆ ಉಪಾಯ ವಾಯುದೇವರನ್ನು ಚಾತುರ್ಯಾಯ ನಮಃ ಅಂತ ಉಪಾಸನೆ ಹೆಸರು ಹೇಳ್ರಿ. ದಿನಾಗಲೂ ವಾಯುದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದರೆ ಏನೋ ಸ್ವಲ್ಪ ಕೊಡ್ಬೋದು, ಯಾವಾಗ ಕೊಡ್ತಾನೆ ಗೊತ್ತಿಲ್ಲ, ಅಂತೂ ಕೊಡ್ತಾನೆ ಅಷ್ಟೇ. ಕೊಡ್ತಾನೆ ಕೊಡಿದ್ರೆ ಅಂತ ಅಂದ್ಬೇಡ್ರಿ, ಮತ್ತೆ ಕೊಟ್ಟೆ ಕೊಡ್ತಾನೆ, 10 ವರ್ಷ ಕೊಡ್ಬೋದು, ನಿಮ್ಮ ಪಕ್ವ ಆಗಬೇಕಷ್ಟೇ, ಪರಿಪಕ್ವತೆ ಬಂದಾಗ ಕೊಡ್ತಾನೆ ಅಷ್ಟೇ. ಹಾಗೆ ಚಾತುರ್ಯ ಮಾಧುರ್ಯ ಇದು ಒಂದು ವಿಶೇಷವಾಗಿರ್ತಕ್ಕಂಥದ್ದೇ. ಸಾಮಾನ್ಯವಾಗಿ ಮಾಧುರ್ಯ ಅಂತಂದರೆ ಮನೋಹರತೆ ಅಂತ,
ಮನೋಹರದಷ್ಟು ಇನ್ನೊಬ್ಬರ ಮನಸ್ಸನ್ನು ಹರಣೆ ಮಾಡ್ತಕ್ಕಂಥವ್ರು. ಇದು ಸಾಮಾನ್ಯ ಅರ್ಥ. ಒಳಗಿನ ಅರ್ಥ ಏನು ಅಂತಂದರೆ ಪ್ರಿಯವಾದಿತ್ವ. ಮನೋಹರತ್ವ ಹೇಗೆ ಬರುತ್ತೆ ಅಂದರೆ ಅವರಿಗೆ ಇಷ್ಟವಾದದ್ದನ್ನು ಮಾತಾಡುವುದರಿಂದ ಮನೋಹರತ್ವ ಬರ್ತದೆ. ಹೀಗಾಗಿ ಮಾಧುರ್ಯ ಅಂದರೆ ಮನೋಹರತೆ, ಮನೋಹರತೆ ಅಂದರೆ ಏನು ಅಂದರೆ ಪ್ರಿಯವಕ್ತೃತ್ವ. ಹೀಗಾಗಿ ಅವರಿಗೆ ಇಷ್ಟವಾದದ್ದನ್ನು ಮಾತಾಡೋದರಿಂದ ಅವರಿಗೆ ಮನಸ್ಸು ಹರಣೆ ಮಾಡದಂತೆ ಇರುತ್ತೆ, ಅದು ಮಾಧುರ್ಯ ಅಂತ. ಮತ್ತು ಕಣ್ಕಂಡವ್ರ ಹತ್ರ ಹೋಗಿ ಮತ್ತೇನು ಹೇಳಬಾರ್ದು, ಸುಮ್ಮ ಸುಮ್ಮನೆ ಹೋಗಿಬಿಡೋದು ಅಷ್ಟೇ. ಅವೆಲ್ಲ ಅಲ್ಲ ಪ್ರಿಯವಕ್ತೃತ್ವ ಅಂದರೆ ಅದೆಲ್ಲ ಇಲ್ಲ. ಇಲ್ಲಿ ಅಂತೂ ಶಾಸ್ತ್ರಕ್ಕೆ ವಿರೋಧ ಆಗಿರಬಾರ್ದು. ದೊಡ್ಡವರಿಗೆ ಹಿರಿಯರಿಗೆ ಎಲ್ಲ ಸಮ್ಮತ ಆಗಿರಬೇಕು, ಪ್ರಿಯವಾದದ್ದು ಮಾತಾಡಬೇಕು. ಹಿತಂ ಮನೋಹಾರಿತ ದುರ್ಲಭಂವಚ ಅಂತ ದೊಡ್ಡವ್ರ ಮಾತು ಒಂದಿದೆ. ಹೀಗಾಗಿ ಮನಸ್ಸು ಹರಣ ಆಗಿರಬೇಕು, ಪ್ರಿಯವಾದದ್ದಾಗಿರಬೇಕು, ಹಿತ ಆಗಿರಬೇಕು. ಇಂಥ ಮಾತಾಡೋದು ಬಹಳ ಕಷ್ಟ ಅಂತ, ಬಹಳ ಕಷ್ಟ ಅಂಥದ್ದು. ಅದಕ್ಕೆ ಮಾಧುರ್ಯ ಅಂತಂದರೆ ಪ್ರಿಯವಕ್ತೃತ್ವ, ಇದು ಮಾಧುರ್ಯ ಅಂತ. ಸುವೀರ್ಯ ಒಳ್ಳೆಯ ಬಲ ಅಂತ ರೀತಿ ಹೇಳ್ತಾರೆ. ಒಂದು ಒಳಗಿನ ಅರ್ಥ ಏನಂದರೆ ಅಂತಃಸತ್ವ, ಅಂತಃಸತ್ವ ಚೆನ್ನಾಗಿರ್ಬೇಕಂತ. ಅಂತಃಸತ್ವ ಇಲ್ಲ ಅಂದರೆ ಬಲ ಹೋಗ್ಬಿಡುತ್ತೆ, ಆಟೋಮೆಟಿಕ್ ಕಡಿಮೆ ಆಗ್ಬಿಡುತ್ತೆ. ಏಕಾದಶಿ ಮಾಡಬೇಕಂದ್ರೆ ಅಂತಃಸತ್ವ ಇರಬೇಕು. ಮನೋಶಕ್ತಿ, ಮನಸ್ಸಿನ ಶಕ್ತಿ ಏನದಲ್ಲ ಅದು ಗಟ್ಟಿಯಾಗಿತ್ತಂದರೆ ಏಕಾದಶಿ ಮಾಡ್ಲಿಕ್ಕೆ ಬರುತ್ತೆ. ಇಲ್ಲಾಂದರೆ ಕರೆಕ್ಟ್ ಊಟ ಟೈಮ್ 10 ಸಾಮಾನ್ಯ 12 ಗಂಟೆ ಊಟ ಮಾಡಿ ಅವಾಗ ಭಾರಿ ದೇವರು ಪರೀಕ್ಷೆ ಮಾಡ್ತಾನೆ, ಭಾರಿ ಹಸಿವೆ ಆಗ್ತದೆ. ಅದೊಂದು ತಾಸು 1 ಅವರ್ ಕರೆಕ್ಟಾಗಿ ನಾವು ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ ಒಂದು ಸ್ವಲ್ಪ ನಿದ್ದೆ ಬಂದ್ಬಿಡ್ತಾ ಮುಗಿದ್ಬಿಡುತ್ತೆ ಅಷ್ಟೇ. 5 ವರ್ಷ ಗಾಡಿ ಓಡ್ಬಿಡುತ್ತೆ ಅಷ್ಟೇ. ಆ ಒಂದು ತಾಸು ಕರೆಕ್ಟಾಗಿ ಅಂತಃಸತ್ವ ಸರಿಯಾಗಿ ಕೆಲಸ ಮಾಡಿದರೆ ಏಕಾದಶಿ ಮಾಡ್ತಾನೆ. ಅಂತಃಸತ್ವ ಇಲ್ಲದ ಮುಗಿತು. ಇದೇ ಸುವೀರ್ಯ ಅಂತ, ವಾಯುದೇವರಿಗೆ ಅನಂತವಾಗಿ ಇರತಕ್ಕಂಥದ್ದು ಅದ್ಭುತವಾದ. ಹೀಗೆ ಚಾತುರ್ಯ, ಮಾಧುರ್ಯ, ಸುವೀರ್ಯ, ಶೌರ್ಯ. ಶೌರ್ಯ ಅನ್ನೋ ಶಬ್ದಕ್ಕೆ ಪರಾಕ್ರಮ ಅಂತ ರೀತಿಯಾಗಿ ಅರ್ಥ. ಇನ್ನೊಂದು ಪರಾಕ್ರಮ ಅನ್ನೋ ಶಬ್ದಕ್ಕೆ ಅರ್ಥ ಇನ್ನೊಬ್ಬರು ಪರ ಅಂದರೆ ಶತ್ರುಗಳು ಅಂತ ಅರ್ಥ. ಪರಶಬ್ದಕ್ಕೆ ಶತ್ರು ಅಂತ ಒಂದು ಅರ್ಥ. ಕೃಷ್ಣ ಇದನ್ನು ಬಳಸಿದ್ದಾನೆ ಅದರಲ್ಲಿ 9ನೇ ಅಧ್ಯಾಯದ ಗೀತೆಯಲ್ಲಿ ಬಳಸ್ತಾನೆ. ಹೀಗಾಗಿ ಅಲ್ಲಿ ಪರಾಪರ ಅಂಥೇಳಿ ಅರ್ಜುನ ಮೇಲಿನ ಮೇಲೆ ಕರೀತಿರ್ತಾನೆ, ಪರಂ ಪರಂ ಅಂಥೇಳಿ ಅಲ್ಲಿ ಉಪಯೋಗ ಮಾಡ್ತಾರೆ. ಹೀಗಾಗಿ ಪರ ಅಂದರೆ ಇನ್ನೊಬ್ಬರನ್ನು ಸೋಲಿಸುವ ಶಕ್ತಿ ಇರತಕ್ಕಂಥದ್ದು ಪರಾಕ್ರಮ. ನೋಡಿ, ಒಂದು ಯಾವ್ದಾದ್ರು ಭಾರಿ ಗಟ್ಟಿದ ವಸ್ತು ತೆಗೆದು ಹಿಂಗೆ ಎತ್ತಿಬಿಡ್ತಾರೆ, ಅವರು ಎಷ್ಟು ಶಕ್ತಿ ರೀ ಅವ್ರಿಗೆ, ಎಷ್ಟು ಪರಾಕ್ರಮ ಮಾಡಂತ ಹಂಗೆ ಅನ್ಬಾರ್ದು. ಪರಾಭಿಮಾನ ಶಕ್ತಿ, ಶತ್ರುಗಳನ್ನು ಸೋಲಿಸುವ ಒಂದು ಶಕ್ತಿ ಇದ್ದರೆ ಅವನಿಗೆ ಪರಾಕ್ರಮ ಅಂತ ಕರಿಬೇಕಂತೆ. ಸುಮ್ಮನೆ ಭಾರ ಎತ್ತಿದ ಮಾತ್ರಕ್ಕೆ ಪರಾಕ್ರಮಿ ಶಕ್ತಿ, ಇನ್ಯಾರೋ ಸಣ್ಣ ಕೂಸಿ ಹೊಡೆದ್ಬಿಟ್ಟು ಪಟ್ಟು ಅಂತೇಳಿ ಅಧಿಕಾರಿಂದ ಹೆಂಡತಿ ಹೊಡೆದ್ಬಿಡೋದು, ಮಹಾ ಪರಾಕ್ರಮ ಅಂತ ಹೇಳ್ಕೊಂಡ್ಬಿಡ್ತಾನೆ ಅಷ್ಟೇ. ಹೆಂಡತಿ ಹೊಡೆದ ಮಾತ್ರಕ್ಕೆ ಪರಾಕ್ರಮ ಇಲ್ಲ, ಶತ್ರುಗಳನ್ನು ಗೆಲ್ಲಬೇಕು. ಆ ಗೆಲ್ಲುವ ಶಕ್ತಿ ಇದ್ದರೆ ಮಾತ್ರ ಪರಾಕ್ರಮ ಅಂತ. ಹಾಗೆ ಮತ್ತು ಲಂಕಾಪಟ್ಟಣದಲ್ಲಿ ಎಷ್ಟು ಜನ ಶತ್ರುಗಳು, ರಾವಣನ ಸಂಬಂಧಿಕರು ಏನಿದ್ದಾರೆ ಎಲ್ಲರನ್ನು ಸೋಲಿಸಿದವರು. ಅಷ್ಟು ಶಕ್ತಿ. ಹೀಗಾಗಿ ನಿಜವಾಗಿಯೂ ವಾಯುದೇವರಲ್ಲಿ ಆ ಪರಾಕ್ರಮ ಅಂದರೆ ಶಾಸ್ತ್ರೀಯವಾಗಿಯೂ ಆಧ್ಯಾತ್ಮಿಕವಾಗಿಯೂ ಲೌಕಿಕವಾಗಿಯೂ ಎಲ್ಲವೂ ಕೂಡ ಹೊಂದಿರತಕ್ಕಂಥವ್ರು. ಔದಾರ್ಯ, ಹೀಗೆ ಎಷ್ಟು ಗುಣಗಳು. ಹೀಗೆ ಔದಾರ್ಯ ಪ್ರವರೈ ಗುಣ, ಇದೇ ಮೊದಲಾಗಿರ್ತಕ್ಕಂಥ ಎಷ್ಟು ಗುಣಗಳು ಅವೆಲ್ಲವೂ ಕೂಡ ಸರ್ವಜ್ಞತಾ ಸರ್ವಸಮರ್ಥತಾ ಹೀ ಹನುಮತನ್ ಕೋಸ್ತಿ ಸಮಸ್ತ್ರಿ ಲೌಕ್ಯಂ. ಹೀಗೆ ಈ ವಿಷಯ ತೆಗೆದುಕೊಂಡಾಗ ಹನುಮಂತನಿಗೆ ಸಮಾನರಾದವರು ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಸರ್ವಜ್ಞತಾ. ಹೀಗಾಗಿ ದೇವರು ಬಿಟ್ಟರೆ ಉಳಿದ ಎಲ್ಲ ವಿಷಯದಲ್ಲಿಯೂ ಕೂಡ ಹನುಮಂತ ದೇವರು ಉತ್ತಮರಾಗಿರ್ತಕ್ಕಂಥವ್ರು ವರ್ಣನೆ ಮಾಡ್ತಾರೆ. ಅಸೌ ಅಸಂಗ ವಿವಿಧೇ ಲೋಕೆ ಸರ್ವತ್ರ ಸರ್ವೇಶ್ವರಮೇವ ಪಶ್ಯನ್. ಮಗುವಿನ ತೊಡೆ ಮೇಲೆ ಹಾಕ್ಕೊಂಡಿರೋ ಕೂಡ ಪ್ರತಿಯೊಂದು ಜೀವರಲ್ಲಿ ಭಗವಂತನ ರೂಪವನ್ನು ನೋಡ್ತಾನೇ ಇದ್ರಂತೆ. ಸರ್ವತ್ರ ಸರ್ವೇಶ್ವರಮೇವ ಪಶ್ಯನ್ ಅಸೌ ಅಸಂಗ. ನೋಡ್ರಿ, ಆ ಕಡೆ ಮಗುವಿನ ಮೇಲೆ ತಾನೇ ಇನ್ನೊಂದು ರೂಪ. ಹೀಗಾಗಿ ಆ ಕಡೆ ಹೆಚ್ಚಿನ ಮೋಹ ಇಲ್ಲ. ವಿವಿಧೇ ಲೋಕೆ ಬೇರೆ ಬೇರೆ ಜೀವರಾಶಿಗಳ ಮೇಲೆ ವಿಶೇಷವಾದ ಪ್ರೀತಿ. ಆ ಕಡೆ ಭಗವದ್ ರೂಪದ ದರ್ಶನ. ಒಟ್ಟಿಗೇನೆ ಅಟ್ ಎ ಟೈಮ್ 3 ವ್ಯಾಪಾರ ಮಾಡ್ತಾ ಇದ್ದಾರೆ ವಾಯುದೇವರು. 3 ವ್ಯಾಪಾರ ಹೆಂಗಿದ್ರು ಇಷ್ಟು. ಹೀಗೆ ಚಚಾರ ಯೋಗ ಅನುಗತ ಅಂತರ ಮರುತ್ ಸಮಾನ ಮರುತಸ್ತನು. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಇದೇ ಯೋಗಾನುಗತ ಅಂತರಾತ್ಮನೇ ನಮಃ. ವಾಯುದೇವರು ಇದೊಂದು ಹೆಸರು ಯೋಗ ಅಂತ. ಯೋಗಾನುಗತ ಅಂತರಾತ್ಮನೇ ನಮಃ, ಇದು ಪ್ರಾಣದೇವರು ಒಂದು ಹೆಸರು ನಾಮಕರಣ. ಇದು ನಾವು ಕೊಟ್ಟಿದ್ದಲ್ಲ, ಪಂಡಿತಾಚಾರ್ಯ ಕೊಟ್ಟಿದ್ದ ಹೆಸರು ಅಂತ ತಿಳ್ಕೋಬೇಕಷ್ಟೇ. ಯೋಗ, ಯೋಗ ಅಂದರೆ ಧ್ಯಾನ ಅಂತ ಅರ್ಥ. ಇದು ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಅರ್ಥ ಅಂತ ಹೇಳಿದ್ದಾರೆ. ಪತಂಜಲಿಕಾರರು ಹೇಳ್ತಾರೆ ಯೋಗ ಕ್ವಚಿತ ಚಿತ್ತವೃತ್ತಿ ನಿರೋಧ ಅಂತವ್ರು ಹೇಳ್ತಾರೆ. ಗೀತೆಯಲ್ಲಿ ಕೃಷ್ಣ ಯೋಗ ಕ್ವಚಿತ ಉಪಾಯ ಅಂತ ಹೇಳ್ತಾರೆ. ನೀವು ಯಾವುದೋದೊಂದು ಉಪಾಯ ಮಾಡಿರಿ, ಆ ಉಪಾಯ ಮಾಡೋದರಿಂದ ದೇವರು ಸಿಗಬೇಕು ನಿಮಗೆ. ಆ ದೇವರು ಸಿಗಲಿಕ್ಕೆ ಏನು ಉಪಾಯ ಮಾಡ್ತಿರಲ್ಲ ಅದೇ ಯೋಗ ಅಂತ ಕೃಷ್ಣ ಅಂದ್ಬಿಟ್ಟ. ಇದು ಇನ್ ಜನರಲ್ಲಿ ಹೇಳಿದಂಗೆ ಅದು ಅದೇ. ಹಾಂ, ಹಾಗಾದರೆ ಶಾಸ್ತ್ರದಲ್ಲಿ ಧ್ಯಾನ ಮಾಡೋದರಿಂದ ದೇವರು ಸಿಗ್ತಾನೆ, ಧ್ಯಾನ ಉಪಾಯ ಅಂತ ತಿಳ್ಕೊಡ್ರಿ, ಅದೇ ಯೋಗ ಅಂತ ತಿಳ್ಕೊಂಡ್ಬಿಟ್ರಿ. ಹಾಗಾಗಿ ಯೋಗ ಅಂದರೆ ಜ್ಞಾನ ಅಂತ ಅರ್ಥ, ಯೋಗಿ ಅಂದರೆ ಜ್ಞಾನಿ ಅಂತ ಅರ್ಥ.
ಅದು ಒಂದು ಸಂದರ್ಭದಲ್ಲಿ. ಇಲ್ಲಿ ಯೋಗ ಅಂದರೆ ಧ್ಯಾನ ಅಂತ ಹೇಳ್ತಾರೆ, ಯೋಗೇನ ಅನುಗತ ಅಂತರಾತ್ಮ. ಹೀಗಾಗಿ ಯಾವಾಗಲೂ ಧ್ಯಾನ ಮಾಡ್ತಾ ಅನುಗತ ಅಂತರಾತ್ಮ ತನ್ನಲ್ಲೇನೆ ಮನಸ್ಸಿಟ್ಟವನು, ತನ್ನಲ್ಲಿ ಅಂದರೆ ಒಳಗಡೆ ಭೂತಾನು ಬಿಂಬ, ಭೂಪೂತಾನು ಬಿಂಬ ಅಂತೇಳಿ. ಹಾಗಾಗಿ ಆ ಬಿಂಬನಲ್ಲೇನೆ ಯಾವಾಗಲೂ ಮನಸ್ಸಿಟ್ಟವನು ಇಡೋದಂದ್ರೆ ಅದೇ ಧ್ಯಾನ ಅಂತ. ನೈರಂತರ್ಯ ಮನೋವೃತ್ತಿ ಧ್ಯಾನ ನಿತ್ಯುಚ್ಯತೆ ಬುಧಯಿ ಅಂತ ಸೂತ್ರ ಭಾಷ್ಯದಲ್ಲಿ ಶ್ರೀಮದಾಚಾರ್ಯ ಹೇಳಿದಂತೆ, ಅಖಂಡವಾಗಿ ತನ್ನ ಮನಸ್ಸನ್ನು ಭಗವಂತನ ಪಾದಕಮಲಗಳಲ್ಲಿ ಇಡೋದೇ ಇದೇ ಧ್ಯಾನ ಅಂತ. ಈಗ ಯಾವಾಗಲೂ ಅಖಂಡವಾಗಿ ಧ್ಯಾನ ಮಾಡೋದು ಬಿಂಬೋಪಾಸನೆ ಅಂತ. ಹರಿತಾಂ ಸರೋದವರಿಗೆ ಗೊತ್ತಿರ್ತದೆ ಬಿಂಬೋಪಾಸನೆ ಯಾವಾಗಲೂ ಮಾಡಬೇಕು ಅಂತ ಹೇಳಿದ್ದಾರೆ. ಬಿಂಬೋಪಾಸನೆ ಮಾಡಿಲ್ಲಂದ್ರೆ ಏನು ಉಪಯೋಗನೇ ಇಲ್ಲ. ಇಲ್ಲಿದ್ದ ಸ್ವಾಮಿನೇ ತಿಳ್ಕೊಂಡಿಲ್ಲ ಉಪಾಸನೆ ಮಾಡಿಲ್ಲ ಅಂದ್ರೆ ಅವನಿಗೆ ಸಿಗ್ತಾನೆ ಅಂತ. ಅವ್ನು ಸಿಗಬೇಕಂದ್ರೆ ಇವನ ಹತ್ರ ಹೋಗ್ರಿ ಫಸ್ಟ್ ಅಂದ್ಬಿಟ್ಟು ಅದೇ ಇಲ್ಲ ದಾಸರೇ ಇದನ್ನು ಹೇಳಿದರು. ಉರದೇವರ ಮಾಡಬೇಕಣ್ಣ ತನ್ನೊಳಗೆ ತಾನು, ಉರದೇವರ ಮಾಡಬೇಕಣ್ಣ ಉರದೇವರ ಮಾಡಿರೆಂದು ಸಾಗುತ್ತಿದೆ ಶ್ರುತಿ ಸ್ಮೃತಿಗಳು, ದ್ವಾರಗಳು ಒಂಬತ್ತು ಮುಚ್ಚಿ ನಿಲ್ಲಿಸಿ ಭ್ರೂ ಮಧ್ಯದಲ್ಲಿ ಉರದೇವರ ಮಾಡಬೇಕಣ್ಣ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಏನು ಜ್ಞಾನಿಗಳು ಶಾಸ್ತ್ರವನ್ನು ಎಲ್ಲ ಹಿಂಗೆ ಅರದು ಕುಡಿದ್ರೆ ಈ ಶಬ್ದಗಳು ಬರ್ತವೆ, ಇಲ್ಲಂದ್ರೆ ಸಾಧ್ಯನೇ ಇಲ್ಲ. ಊರದೇವರ ಮಾಡಬೇಕಣ್ಣಂತ ಮೇಲೆ ನೋಡಿ ಶಾಸ್ತ್ರಾಧ್ಯಯನ ಮಾಡದೆ ಈ ಪದ್ಯ ಓದ್ಬಿಟ್ರೆ ಈಗ ಊರದೇವರಂದ್ರೆ ಏನು ಗೊತ್ತಾಗೋದಿಲ್ಲ. ಬಿಂಬ ಅಂತನ್ನು ಆ ಶಬ್ದದ ಅರ್ಥ ಬರಬೇಕು ಅಂದರೆ ಬಹಳ ಕಷ್ಟ. ಆ ಜ್ಞಾನಿಗಳು ಎಲ್ಲ ದೇವತೆಗಳೇ ಪೂರ್ಣಾನುಗ್ರಹದಿಂದ ಭಗವಂತರ ಪೂರ್ಣಾನುಗ್ರಹದಿಂದ ಅವತಾರ ಮಾಡಿ ಭೂಲೋಕಕ್ಕೆ ಬಂದು ನಮ್ಮಂತಹ ದಡ್ರನ್ನು ಉದ್ಧಾರ ಮಾಡಲಿಕ್ಕೆ ಬಂದಿರತಕ್ಕಂಥವ್ರು ಮಹಾನುಭಾವರು ದಾಸರೆಲ್ಲರೂ ಕೂಡ ಅವರು ನಿಜವಾದ ಭಗವದ್ಭಕ್ತರು ಅವರೆಲ್ಲರೂ. ಹಾಗೆ ಚಚಾರ ಯೋಗಾನುಗತಾಂತರಾತ್ಮ ಮರುತ್ ಸಮಾನ ಮರುತಸ್ತನೂಜ, ಹೀಗೆ ಮತ್ತೆ ಮರುತನ ಸಮಾನವಾಗಿರ್ತಕ್ಕಂಥವ್ರು ಇನ್ನೊಬ್ಬರು ಯಾರ ಧ್ಯಾನದ ವಿಷಯದಲ್ಲೂ ಕೂಡ ಅಷ್ಟೇ ಅಖಂಡವಾಗಿ ಭಗವಂತನ ರೂಪವನ್ನು ದರ್ಶನ ಮಾಡ್ತಾ ವಾಯುದೇವರು ಮತ್ತೆ ಅನುಗ್ರಹವನ್ನು ಮಾಡಿ ದರ್ಶನವನ್ನು ಮಾಡ್ತಾ ಧ್ಯಾನವನ್ನು ಮಾಡತಕ್ಕಂಥವರು. ಅದಕ್ಕೆ ಭಾಗವತರು ಕೂಡ ಪ್ರಾರಂಭದಲ್ಲೇನೆ ಸಾಧನೆಯ ಪ್ರಧಾನ ಯಾವುದು ಅಂತಂದ್ರೆ ಧ್ಯಾನ ಅಂತ ಹೇಳಿದ್ರು. ಸತ್ಯಂ ಪರಂ ಧೀಮಹಿ, ಧ್ಯಾನ ಬಿಟ್ಟು ಇನ್ನೊಂದೇನಿರುತ್ತೆ? ಧ್ಯಾನದಿಂದಲೇನೆ ಭಗವಂತ ಸಿಗೋದು. ಹೌದಿಲ್ಲ, ಒಂದು ಧ್ಯಾನ ಮಾಡಬೇಕಂದ್ರೆ ಹಿಂದೆ ಬೇಕಾಷ್ಟು ಇರಬೇಕು. ಹೌದಿಲ್ಲ, ಹಾಗಾಗಿ ಧ್ಯಾನ ಮಾಡಬೇಕಂದ್ರೆ ಧ್ಯಾನ ಇರಬೇಕು. ಧ್ಯಾನ ಇಲ್ಲಂದ್ರೆ ಧ್ಯಾನೇ ಬರೋದಿಲ್ಲ. ಹಾಗಾಗಿ ಭಗವಂತ ವಿಷಯವಾದ ಧ್ಯಾನ ಇರಬೇಕು. ಧ್ಯಾನ ನಿಶ್ಚಿತ ತತ್ವಸ್ಯ ಅಂತ ಹೇಳಿದರೆ ಈಗ ತತ್ವ ನಿಶ್ಚಯ ಆಗದ ಹೊರತು ಧ್ಯಾನ ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗಾದ್ರೆ ಇವರು ಧ್ಯಾನ ಮಾಡ್ತಾ ಇದ್ದಾರೆ ಅಂದ್ರೆ ಎಷ್ಟು ತತ್ವ ನಿಶ್ಚಯ ಆಗಿರಬೇಕು ಅಂತ. ಅದಕ್ಕೆ ಗುರುಶಬ್ದ ಅಂತ ಅವರಿಗೆ ಬರೋದು, ಇನ್ನು ಯಾರಿಗೆ ಬರೋದೇ ಇಲ್ಲ. ಹೌದಿಲ್ಲ, ಗುರುಶಬ್ದಸ್ಥ ಅಂಧಕಾರಸ್ಥ ಋಷಬ್ದಸ್ಥ ಅನ್ನಿವರ್ತಕ. ಈಗ ಅಜ್ಞಾನ ಪರಿಹಾರ ಮಾಡೋ ಸಾಮರ್ಥ್ಯ ನಿಜವಾಗಿ ಅವ್ರಿಗೆ ಇರೋದು ಅಂತ. ಯಾಕಂದ್ರೆ ತತ್ವ ನಿಶ್ಚಯ ಮಾಡಿಕೊಂಡವರು. ನಮಗೆಲ್ಲ ಇನ್ನೂ ನಿಶ್ಚಯ ಆಗಿಲ್ಲ, ಯಾರಾದ್ರೂ ಏನೋ ಪ್ರಶ್ನೆ ಕೇಳ್ಬಿಟ್ರೆ ಹೌದ್ರಿ ನಮ್ಮ ಗುರುಗಳು ಕೇಳ್ಕೊಂಡು ಬಂದ್ಬಿಡ್ತೀರಂತ ಮುಗಿತು ಅಂತ ಅರ್ಥ ಅಷ್ಟೇ. ಹಾಗೆ ಪೂರ್ಣ ಪರಿಹಾರ ಆಗೋದೇ ಇಲ್ಲ, ಇನ್ನೂ ಜೀವನ ಪರ್ಯಂತ ಇರೋದೇ ಬ್ರಹ್ಮದೇವರ ತನಕ ಹೋಗೋ ತನಕ ಇರ್ತದೆ ನಮ್ಮ ಸಂಶಯವು. ಹಾಗೆ ಈ ರೀತಿಯಾಗಿ ತತ್ವ ನಿಶ್ಚಯ ಮಾಡಿಕೊಂಡಿರ್ತಕ್ಕಂಥವ್ರು ವಾಯುದೇವರು ಆ ನಿಶ್ಚಯಾತ್ಮಕವಾದ ಜ್ಞಾನದಿಂದ ಅಖಂಡವಾಗಿ ಭಗವಂತನ ರೂಪವನ್ನು ಉಪಾಸನೆ ಧ್ಯಾನವನ್ನು ಮಾಡತಕ್ಕಂಥವ್ರು. ಸೌಖ್ಯಾಯ ಸಖ್ಯಂ ಸ್ವಯಂ ಆಪತೆಯನ ಸುಗ್ರೀವನಾಮ ಪ್ಲವಗ ಪ್ರವರಹ. ಹೀಗೆ ಸುಗ್ರೀವನಿಗೂ ಒಂದು ಹನುಮಂತ ದೇವರಿಗೆ ಒಂದು ಸಖ್ಯ ಬಂತು ಅಂತ ಸಖ್ಯದ ವಿಚಾರವನ್ನು ಇಲ್ಲಿ ತಿಳಿಸಿಕೊಡ್ತಾರೆ. ಒಂದೊಂದು ಶಬ್ದಗಳಿಂದ ಒಂದೊಂದು ಘಟನೆಗಳನ್ನು ನಮಗಿಲ್ಲಿ ಜ್ಞಾನಿಗಳು ತಿಳಿಸಿಕೊಡ್ತಾರೆ. ಪ್ಲವಗ ಪ್ರವರಹ ಸುಗ್ರೀವನಾಮ ಹಾರೋರಲ್ಲಿ ಅತ್ಯಂತ ಶ್ರೇಷ್ಠನಾದರು. ಸುಗ್ರೀವ ಹಾರ್ತಿದ್ದ, ಚೆನ್ನಾಗಿ ಹಾರ್ತಿದ್ದ. ಅದೇ ಸುಗ್ರೀವನಕ್ಕಿಂತೂ ಭಾರಿ ಹಾರೋರು ಇದ್ದಾರೆ ಅದರಲ್ಲಿ, ನಿಜವಾಗಿ ಭಾರಿ ಭಾರಿ ಹಾರೋರು ಇರಲಿ ಅಂತೂ ಕಪಿಶ್ರೇಷ್ಠ ಅಂಥೇಳಿ ಅವನು ಸೌಖ್ಯಾಯ ತನ್ನ ಸುಖಕ್ಕೋಸ್ಕರವಾಗಿಯೇ ಹನುಮಂತ ದೇವರ ಜೊತೆಗೆ ಒಂದು ಸಖ್ಯವನ್ನು ಒಂದು ಪ್ರೀತಿಯ ಸ್ನೇಹವನ್ನು ಬೆಳೆಸಿಕೊಂಡ ಅಂತ ಹೇಳ್ತಾರೆ. ಯಾಕೆ? ಯಾಕಂದ್ರೆ ಅಲ್ಲಿ ಇನ್ನೂ ಬೇಕಾದಷ್ಟು ಜನ ಜಾಂಬವಂತ ಜಾಂಬವಂತಿದ್ದ ನೀಲ ಮಹಿಂದ ವಿವಿಧ ಎಷ್ಟು ಜನ ಇದ್ರು, ಬೇಕಾದಷ್ಟು ಜನ ಇದ್ರು. ಆದರೂ ಕೂಡ ಅನೇಕ ಸಚಿವರಿದ್ದರೂ ಕೂಡ ಸುಗ್ರೀವ ಹನುಮಂತನ ಜೊತೆಗೇನೆ ಹೆಚ್ಚು ಸಖ್ಯ ಮಾಡ್ತಿದ್ದಂತ. ಅದು ದುಷ್ಟಾಂತ ಕೊಡ್ತಾರೆ, ಎಷ್ಟು ಚೆನ್ನಾಗಿ ನೋಡಿ. ಶತಕೃತ ಹೋಮ ಯದ್ ಉರುಕ್ರಮೇಣ, ಉರುಕ್ರಮ ಅಂತ ಭಗವಂತರ ಅದ್ಭುತವಾದ ರೂಪ ಅದು. ಉರುಕ್ರಮಸ್ಸ ಈ ಬಂಧೋ ನಿತ್ತ ವಿಷ್ಣೋ ಪದೇ ಪಾರಮೇ ಮಧ್ವಉತ್ಸಾಹ. ಭಗವಂತನ ಸ್ತೋತ್ರ ಮಾಡುವ ಒಂದು ವೇದ ಮಂತ್ರ ಇದು. ಉರುಕ್ರಮ ಅಂಥೇಳಿ ನರಸಿಂಹದೇವರಿಗೂ ಒಂದು ಹೆಸರು, ಸೂರ್ಯಾಂತರಗತನಾದ ನರಸಿಂಹದೇವರಿಗೂ ಒಂದು ಹೆಸರು ಇದೆ. ಇನ್ನೊಂದು ಸ್ವರ್ಗದಲ್ಲಿ ಇಂದ್ರನ ಬಾಜು ಕೂತಿರ್ತಾನಂತ ಒಬ್ಬನು ಉಪೇಂದ್ರ ಅಂತ, ಭಗವಂತನ ಒಂದು ಅದ್ಭುತವಾದ ರೂಪ. ಆ ಉಪೇಂದ್ರನಿಗೆ ಉರುಕ್ರಮ ಅಂತ ಹೆಸರು, ಉರುಕ್ರಮ ಅಂತ ಹೆಸರು, ಅದ್ಭುತವಾದ. ಅದಕ್ಕೆ ಯಾಕೆ ಹೆಸರು ಬಂತು ಅಂತ ಮಹಾಭಾರತಕ್ಕೆ ಬರ್ತದೆ, ಅದು ಇನ್ನೊಂದು ಪ್ರಸಂಗದಲ್ಲಿ ಅದನ್ನು ಹೇಳ್ತೇನೆ, ಮತ್ತೆ ವಿಸ್ತಾರ ಆಗ್ತದೆ. ಹೀಗಾಗಿ ಯದ್ವದ್ ಉರುಕ್ರಮೇಣ, ಅಲ್ಲಿ ಹೇಗೆ ಇಂದ್ರ
ಅನೇಕ ಸಚಿವರಿದ್ದರೂ ಕೂಡ ಉಪೇಂದ್ರನ ಜೊತೆಗೇನೆ ಹೆಚ್ಚು ವ್ಯವಹಾರ ಮಾಡ್ತಿದ್ದ. ಸ್ವಾಮಿ ಇದೇ ಮಾಡು ಅದೇ ಮಾಡು ಅಂತೆಲ್ಲ ಅವ್ರ ಜೊತೆಗೆ ಮಾತಾಡ್ತಾ ಕೇಳ್ತಾ ಆದೇಶವನ್ನು ಹಾಗೆಯೇ ಪರಿಪಾಲನೆ ಮಾಡ್ತಾ ಬರ್ತಾನಂತ ಇಂದ್ರ ಸ್ವರ್ಗಲೋಕದಲ್ಲಿ. ಹಾಗೆ ಇಲ್ಲಿಯೂ ಕೂಡ ಸುಗ್ರೀವ ಜಾಂಬವಂತ ಮೊದಲಾದ ನೀಲಮಹಿಂದ ವಿಧಾದಿಗಳು ಬೇಕಾದ ಜನ ಸಚಿವರಿದ್ದರೂ ಕೂಡ ಹನುಮಂತ ದೇವರ ಜೊತೆಗೇನೆ ಹೆಚ್ಚು ವ್ಯವಹಾರ ಮಾಡ್ತಿದ್ದಂತೆ. ಇದು ಒಂದು ಬಹಳ ಮುಖ್ಯ. ಅದೇ ನಮ್ಮ ಸುತ್ತಮುತ್ತು ಬೇಕಾದಷ್ಟು ಸ್ನೇಹಿತರು ಬಂಧುಗಳು ಎಷ್ಟೇ ಇದ್ದರೂ ಕೂಡ ಅದರಲ್ಲಿ ಜ್ಞಾನಜ್ಯೇಷ್ಠಗಳು ಯಾರು ಇರ್ತಾರೆ ಅವ್ರ ಜೊತೆ ಹೆಚ್ಚು ವ್ಯವಹಾರ ಮಾಡಬೇಕಂತ ಶಾಸ್ತ್ರ ಹೇಳ್ತಾರೆ. ಇದ್ದಂ ಬಂಧು ವಯಕರ್ಮ ವಿದ್ಯಾಚೈವತ್ತು ಪಂಚಮಿ ಏತಾನಿ ಮಾನ್ಯಸ್ಥಾನಾನಿ ಗಲೈಕೋ ಉತ್ತರೋತ್ತರಂ ಶಾಸ್ತ್ರ ಹೇಳ್ತದೆ. ಹೀಗಾಗಿ ಹಣ ಹಣಕ್ಕಿಂತ ಬಂಧು ಬಂಧುಕ್ಕಿಂತಲೂ ಒಂದೊಂದಕ್ಕೂ ಬೆಳೆಸ್ತಾ ಹೋಗ್ತಾರೆ. ವಯಸ್ಸು ವಯಸ್ಸಕ್ಕಿಂತಲೂ ಕರ್ಮಾಚರಣೆ ಸದಾಚಾರಿಗಳು ಅದಕ್ಕಿಂತಲೂ ಜ್ಞಾನ. ಎಲ್ಲಿ ಜ್ಞಾನ ಇರುತ್ತೆ ಅವನ ಜೊತೆ ಹೆಚ್ಚು ವ್ಯವಹಾರ ಮಾಡ್ರಿ ಅಂತ ಹೇಳ್ತಾರಂತ. ಹಾಗೆ ಸುಗ್ರೀವ ಅದನ್ನೇ ಮಾಡ್ತಿದ್ದಾರೆ. ಜಾಂಬವಂತಾದರೂ ಬೇಕಾದಷ್ಟು ಜ್ಞಾನ ಇತ್ತು ಸಚಿವರೇ, ಆದರೂ ಹನುಮಂತನಂತಷ್ಟು ಅಲ್ಲಲ್ಲ. ಹನುಮಂತನಷ್ಟು ಜ್ಞಾನ ಇಲ್ಲ, ಅಷ್ಟು ಚಾಣಾಕ್ಷತೆ ಇಲ್ಲ. ಆದ್ದರಿಂದ ಹನುಮಂತನ ಜೊತೆಗೆ ಹೆಚ್ಚು ವ್ಯವಹಾರ ಮಾಡ್ತಿದ್ದರಂತೆ. ಅದಕ್ಕೆ ಉದಾಹರಣೆ ಕೊಟ್ಟಿದ್ದು ಶತಕ್ರತೋ ಯದ್ವದುರುಕ್ರಮೇಣ. ಉಪೇಂದ್ರನ ಜೊತೆಗೆ ಹೇಗೆ ಇಂದ್ರ ಮತ್ತೆ ವ್ಯವಹಾರ ಮಾಡಿದ ಅನೇಕ ಸಚಿವರು ಇದ್ದರೂ ಕೂಡ, ಹಾಗೆ ಸುಗ್ರೀವನು ಕೂಡ ಹನುಮಂತನ ಸಖ್ಯವನ್ನು ಬೆಳೆಸ್ತಾ ಅಂದರೆ ಅವನಿಂದ ಸುಖವನ್ನು ಅಪೇಕ್ಷಿಸ್ತಾ ಸುಗ್ರೀವ ಮತ್ತು ಹನುಮಂತನ ಜೊತೆಗಿದ್ದ ಅಂತ ರೀತಿಯಾಗಿ ಅಲ್ಲಿ ತಿಳಿಸ್ತಾರೆ. ಪಂಬಾ ತಟೆ ಕುಲ್ಲವನೇ ಪ್ರಕಾಶ ಎಲ್ಲಿ ಇದ್ರು ಅಂತನ್ನೋದನ್ನು ಪ್ರಶ್ನೆ ಬರ್ತದೆ. ಅದು ನಾಳಿನ ದಿವಸ ವಿಚಾರ ಮಾಡಿ ಅಂತ ಹೇಳ್ತಾರೆ ಗುರುಮಧ್ಯ. ಶ್ರೀ ಹರೇ ಶ್ರೀ ಹರೇ.